ಮತ ಮೀರಿ ಎಲ್ಲರೂ ಒಂದಾಗಿ ಸೇರಿ ಆಚರಿಸುವ ಹಬ್ಬ ಇದು. ಈ ಧರ್ಮರಾಯನ ಗುಡಿಗೆ 800 ವರ್ಷಗಳ ಇತಿಹಾಸ ಇದೆ. ನಾಡಪ್ರಭು ಕೆಂಪೇಗೌಡರು ಈ ಗುಡಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಬೆಂಗಳೂರನ್ನ ಕಟ್ಟಿದ್ರು ಅನ್ನೋ ಮಾತು ಇದೆ. ಇದು ಇತಿಹಾಸ, ಪುರಾಣ ಎಲ್ಲ ಒಳಗೊಂಡಿರುವ ಜೀವಪರ ಆಚರಣೆ. ಇದರ ಹಿನ್ನೆಲೆ ನೋಡಬಹುದ್ರೆ, ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಟಾಗ ದಾರಿ ಮಧ್ಯದಲ್ಲಿ ದ್ರೌಪದಮ್ಮ ಸುಸ್ತಾಗಿ ಕುಸಿದು ಬಿದ್ದು ಮೂರ್ಛೆ ಹೋಗ್ತಾಳೆ. ಇದು ಗೊತ್ತಾಗದೆ ಪಾಂಡವರು ತಮ್ಮ ಪಾಡಕ್ಕೆ ತಾವು ಮುಂದೆ ಹೋಗ್ತಾನೇ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ದ್ರೌಪದಮ್ಮಂಗೆ ಎಚ್ಚರಾದಾಗ ತಿಮಿರಾಸುರ ಅನ್ನೋ ರಾಕ್ಷಸ ಅವಳನ್ನ ಮೋಹಿಸಿ ಕೀಟ್ಲೆ ಮಾಡ್ತಾನೆ. ಅದರಿಂದ ಕೋಪಗೊಂಡ ದ್ರೌಪದಮ್ಮ ಆದಿಶಕ್ತಿಯ ರೂಪ ತಾಳ್ತಾಳೆ. ಈ ತಿಮಿರಾಸುರನನ್ನ ವಧೆ ಮಾಡೋಕೆ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಂದ ಗಂಟೆ ಪೂಜಾರಿಗಳನ್ನ, ಮತ್ತೆ ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ. ಅವರೆಲ್ಲ ಸೇರಿ ಈ ತಿಮಿರಾಸುರನನ್ನ ಸಂಹಾರ ಮಾಡ್ತಾರೆ. ತಿಮಿರಾಸುರನನ್ನ ಕೊಂದ ನಂತರ ಮತ್ತೆ ದ್ರೌಪದಮ್ಮ ಸ್ವರ್ಗಾರೋಹಣಕ್ಕೆ ಹೊರಟು ನಿಲ್ತಾಳೆ. ಆಗ ಈ ಮಕ್ಕಳು, ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡಿ ಹೋಗ್ಬೇಡ ತಾಯಿ ಅಂತ ಬೇಡ್ತಾರೆ. ಮಕ್ಕಳೇ, ನನ್ನನ್ನು ತಡೆಯಬೇಡಿ, ನಾನು ಹೋಗಲೇಬೇಕು. ಸ್ತ್ರೀ ರಕ್ಷಣೆ, ಭೂ ರಕ್ಷಣೆ ಹಾಗೂ ಗೋ ರಕ್ಷಣೆಗಾಗಿ ಸೃಷ್ಟಿಗೊಂಡವರು ನೀವು. ನಿಮ್ಮ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಿ, ಶುಭವಾಗಲಿ ಅಂತ ಆದೇಶ ಮಾಡಿ ಪ್ರತಿ ವರ್ಷ ಚೈತ್ರ ಮಾಸದ ಚಿತ್ತ ಪೂರ್ಣಿಮೆಯ ದಿನ ಭೂಮಿಗೆ ಬಂದು 3 ದಿನಗಳ ಕಾಲ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಆಶೀರ್ವಾದ ಮಾಡ್ತಾಳೆ. ಆ 3 ದಿನಗಳೇ ಕರಗ ಹಬ್ಬದ ದಿನಗಳು. ಅವತ್ತಿನಿಂದಲೂ ಧರ್ಮರಾಯನ ದೇವಸ್ಥಾನ ತಿಗಳರ ಧಾರ್ಮಿಕ ಕೇಂದ್ರ. ತಿಗಳರ ಪೇಟೆ ಗರಡಿ ಮನೆಗಳ ಚಟ್ಟಿಗಳ ತವರೂರು. 80ರ ದಶಕದಲ್ಲಿ ಈ ತಿಗಳರ ಪೇಟೆ ರಕ್ತಪಾತಕ್ಕೆ, ಡಾನ್ ದೇವರಾಜನ ರೌಡಿಸಂಗೆ ಕುಖ್ಯಾತಿನೂ ಪಡಿತು. ಬದುಕಿರೋ ತನಕನು ಬೆಂಗಳೂರಿನ ಭೂಗತ ಲೋಕದ ದೊರೆಯಾಗಿದ್ದ ಡಾನ್ ದೇವರಾಜ್ ಭಯದ ಕತ್ತಿ ಬೀಸಿ, ಕ್ರೌರ್ಯದ ಬಾವುಟ ಆರಿಸಿ ಇಡೀ ಬೆಂಗಳೂರಿನ ತನ್ನ ಕಂಟ್ರೋಲ್ನಲ್ಲಿಟ್ಕೊಂಡಿದ್ದ. ಅವತ್ತಿನ ಮುಖ್ಯಮಂತ್ರಿಗಳ ನಂಬಿಕೆಯ ಬಟ್ಟನಾಗಿದ್ದ. ಕೊಲೆ ಪ್ರಯತ್ನದ ಕೇಸಲ್ಲಿ 10 ವರ್ಷ ಸಜೆಯಾಗಿದ್ರು. ಪೆರೋಲ್ ಮೇಲೆ ಆಗಾಗ ಜೈಲಿನಿಂದ ಹೊರಗೆ ಬಂದು ರಾಜಕೀಯದಲ್ಲೂ ಭಾಗವಹಿಸುತ್ತಿದ್ದ. ಬೆಂಗಳೂರಿನ ಅಂಡರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಡಾನ್ ದೇವರಾಜಂಗೆ ಒಂಟು ಒಂದು ಒಡೆದಾಡೋ ಫೈಟರೇ ಇಲ್ಲ ಅಂತ ಅವ್ರ ದುಶ್ಮನ್ಗಳು ಕೂಡ ಒಪ್ಪತ್ತಾರೆ. ಅಂಥದ್ರಲ್ಲಿ ಇಂಥ ಟೆರರ್ ಘಟನೆ ತಿಗಳರಪೇಟನಲ್ಲಿರೋ ಒಬ್ಬ ಸಾಮಾನ್ಯ ನೇಕಾರರ ಹುಡುಗ ಏಕಾಂಗಿಯಾಗಿ ನಟ್ಟ ನಡು ರಸ್ತೆನಲ್ಲಿ ಅಡ್ಡ ಹಾಕ್ತಾನೆ ಅಂದ್ರೆ ಇದರ ಹಿಂದೆ ಏನೋ ಘನವಾದ ಕಾರಣನೇ ಇರ್ಬೇಕಲ್ವಾ?
ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ತಿಗಳರ ಪೇಟೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳ 5 ಟೀಮ್ಗಳನ್ನು ಹೀನಾಯವಾಗಿ ಸೋಲಿಸಿ 10 ಪಾಯಿಂಟ್ಗಳ ಮುನ್ನಡೆ ಸಾಧಿಸಿ ಇದೀಗ ಅಣ್ಣಯ್ಯಪ್ಪನವರ ಚಿಮ್ಮಿಗಲ್ಲು ತಂಡದ ಜೊತೆಗೆ ಸೆಣಸ್ತಾ ಇದೆ. ಕಬಡ್ಡಿ 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 ಕುಂಟೆ ಬಿಲ್ಲು ಆಡೋ ಈ ಕಡೆ ಕಬಡ್ಡಿ ಕೋರ್ಟಿಗೆ ಬರಬಾರ್ದು. ಇದು ಗಂಡಸರಾಡ ಆಟ. ಕೈವಾ, ಮ್ಯಾಚ್ ಕೈ ತಪ್ಪೋಗ್ತಾ ಇದೆ. ಎಲ್ಲರೂ ಬರೀ ಮೋಸದಾಟ ಆಡ್ತವ್ರೆ ಕೈವಾ. ನಾನು ಬುದ್ಧಿ ಹೇಳ್ತೀನಣ್ಣ, ಆದ್ರೆ ಈ ಗಾಂಚಲಿ ಬಡ್ಡಿ ಮಗನಿಗೆ ನನಗೆ ಸಮಾಧಾನ ಆಗೋವರೆಗೂ ಬೆಂಡು ಬತಾಸು ಕೊಡ್ಬೇಕು. ನೀವು ಬಡ್ಡಿ ಮನ್ನಾ ಮಾಡೋದಾದ್ರೆ ನಿಮ್ಗೆ ಎಷ್ಟು ಸಮಾಧಾನ ಅಷ್ಟು ಓಡಿರ. ಇವನ ನಾ ಹುಡುದರ ಏಟಿಗೆ ಬೇರೆ ಯಾವನಾದ್ರೂ ಆಗಿದ್ರೆ ಒಂದ್ ವಾರ ನೆಲ ಬಿಟ್ಟು ಮ್ಯಾಕ್ ಹೇಳ್ತಿರ್ಲಿಲ್ಲ. ಇವನ್ ಯಾವನ ಬಡ್ಡಿ ಮಗ? ಮಾರನೇ ದಿನನೇ ಅಖಾಡದಲ್ಲಿ ಬಂದು ತೊಡೆ ತೊಟ್ಟಕ್ಕೆ ರೆಡಿ ಆಗವನ. ಬಕಾಲಿ
ಶುರು ಮಾಡಪ್ಪ ನಿನ್ ದರ್ಬಾರು. ಎಷ್ಟು ಪರ್ಮಿಟ್? 115. ಇವನು ಪಕಾಲಿ, ಹೆಸರಿಗೆ ವಿಲ್ಸನ್ ಗಾರ್ಡನ್ ಆಗಿ ರೈಸ್ ಮಿಲ್ ಮಾಡಿ ಕಂಡವನು. ಆದ್ರೆ ಒಳಗ್ ಮಾಡೋದೆಲ್ಲ ಬರೀ ಕಲ್ಬೆರಕೆ. ಎಕ್ಸಸ್ ಮೂಟೆ ಎಷ್ಟು ಬಂತು ಪಕಾಲಿ? ಇವನು ತಂಬು, ಶ್ರೀರಾಮ್ಪುರದಾಗೆ ಹುಡುಗಿರನ್ನ ಮಡಿಕೊಂಡು ಮಾಂಸದ ದಂಧೆ ನಡೆಸ್ತಾವನೆ. ಮೂಕ್ಪಟ್ ತಂಬು ಅಂತಾನೆ ಬಜಾರ್ನಲ್ಲಿ ಫೇಮಸ್. ಇಂಡಿಯಾ ಫುಲ್ ನಮ್ದೇ ಬಿಸ್ನೆಸ್ ತಾಯಪ್ಪ. ಇವನು ಕಲೀಂ, ಅಲಿಯಾಸ್ ಮಟ್ಕಾ ಕಲೀಂ. ಟಿಂಬರ್ ಫ್ಯಾಕ್ಟರಿ ಓನರ್ ಮುಖವಾಡದಾಗೆ ಕತ್ತು ಮುಚ್ಚಿ ಮಟ್ಕಾ ನಡೆಸ್ತಾನೆ. ನಿನ್ನ ಹೆಸರ? ಈ ಮೂರು ಜನ ಗುಳ್ಳೆ ನರಿಗಳಿಗೆ ನೇರವಾಗಿ ಬೇಟೆ ಆಡೋ ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ. ಅದಕ್ಕೆ ಕಾಡಲ್ಲಿ ಎಲ್ಲೇ ಹೆಣ ಬಿದ್ರು ಬೇಗ ವಾಸನೆ ಹಿಡಿತವೆ. ಇವನು ಈ ದುಷ್ಟಕೂಟಕ್ಕೆ ಕ್ರಿಮಿನಲ್ ಐಡಿಯಾ ಕೊಡೋ ನರಿ ಅಡ್ವೈಸರ್ ಚಿನ್ನತಾಯಪ್ಪ. ಕಲಿಂಬಾಯ್ ಬೇಗ ಸೈನ್ ಮಾಡು, ಚೆನ್ನಾಗಿ ಆಯ್ತವ್ರೆ. ಲಿಸ್ಟ್ ಬರೋದ್ ಬೇಡವಾ? ಯೋ ಕೊನೆಯ ತಡ್ಕೊಳ್ರು, ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಕೋಲಾರ ವೆಂಕಟೇಶ, ಕಾನೂನನ್ ಬೇಲಿ ಬಂದೋಬಸ್ತ್ ಆಗ್ಬಿಟ್ರೆ ಅದರಿಂದ ಪಾರಾಗೋಕೆ ನಮ್ ಜನ ಅಡ್ಡದಾರಿ ಕಳೆದಾರಿಗೆ ತಡಕಾಡ್ತಾರೆ. ಸಾಲಕ್ಕೆ ಸೈನ್ ಮಾಡಿ. ಈ ಗೂಡ್ಸ್ ಲಾರಿ ಅವರು RTO ಆಫೀಸ್ನಾಗೆ ಔಟ್ ಆಫ್ ಸ್ಟೇಟ್ ಪರ್ಮಿಟ್ ಹಾಕಿಸ್ಕೋಬೇಕು ಅಂದ್ರೆ ತಿಂಗಳಗಟ್ಟಲೆ ಕಾಯ್ಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು. ಆದ್ರೆ ಇವ್ರು ನಡೆಸ್ತಿರೋ ಈ ಡೂಪ್ಲಿಕೇಟ್ ಆಲ್ಟರ್ನೇಟ್ RTO ಕಾಸು ಒಂದಿದ್ದು ಬಿಟ್ರೆ ಎಲ್ಲ ಸಲೀಸು. ಈ ಮೂರು ಜನ ಸೇರಿ ಆಗಿನ ಕಾಲಕ್ಕೆನೆ ಕುಂತ ಜಾಗದಲ್ಲೇ ದಿನಕ್ಕೆ 25-30,000 ರೂಪಾಯಿ ಕಮಾಯಿ ಮಾಡ್ತಾ ಇದ್ರು. ಬರೀ 200-500 ಆದ್ರೂ ಕೊಡ್ರು. ಕರ್ಗ ಹತ್ರ ಬತ್ತಾಯ್ತಿ, ಮಕ್ಳು ಮರಿಗೆಲ್ಲ ಬಟ್ಟೆ ಬರೀ ತಗೊಂಡೋಯ್ತೀನಿ. ಸಾಕಿರೋ ಬೆಕ್ಕು ಬಟ್ಲಲ್ಲಿರೋ ಹಾಲಿಗೆ ಮಾತ್ರ ಬಾಯಿ ಹಾಕ್ಬೇಕು, ಓನರ್ ತಟ್ಟೆಗೆ ಬಾಯಿ ಹಾಕ್ಬಾರ್ದು. ಡಿಪಾರ್ಟ್ಮೆಂಟ್ ಇಂದ ಸಂಬಳ ತಗೊಳ್ಳೋದು ಬರೀ 2,000 ರೂಪಾಯಿ, ನಮ್ಮ ಹತ್ರ 4,000 ರೂಪಾಯಿ ಟೋಕನ್ ಆಗ್ತೀಯ ಅಂದ್ರೆ ಇವಾಗ ಕೊಟ್ಟಿರೋದೇ ಜಾಸ್ತಿ ಆಯ್ತು. ಅಮಿಕಣ್ ರೈಟ್ ಹೇಳೋ ಖಜೂರ್ ಅಂತ ಹೋಗ್. ಅಂತೂ ಬಾಯಿ ಇರ್ಬಾರ್ದು, ಬರೀ ಕೆಚ್ಚಲಿರ್ಬೇಕು ಅಂತ ಹಸ ಸಿಕ್ಬಿಟ್ರೆ ಹೇಳ್ಕೊಂಡೋಗಿ ಕಟ್ಟಕೊಂಡ್ಬಿಡ್ತೀರ ಅಲ್ವಾ? ಹೌದು, ಹೋಗಲಿ. ರೋಸಿ ಬಂದೇನವ್ವಾ, ನೀನು ನಿಜವಾದ ಬಾಯಿಲ್ದೇ ರೋಸು. ಕೊಡೋಗು ಕಾವು, ಮಕ್ಕಳು ಕಾಯ್ತಾವೆ.
ದೇವಸ್ಥಾನ ದ್ರೌಪದಮ್ಮನ ಕರ್ಕ ಅಂದ್ರೆ ಸುಮ್ನೆನಾ? ನಮ್ ಬೆಂಗಳೂರಿಗೆ ಒಂದ್ ಮೆರಗು. ನಮ್ಮ ತಾಯಿ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊ. ಕೈವಾರದಿಂದ ಬೆಂಗಳೂರಿಗೆ ಅನ್ನ ಹುಡ್ಕೊಂಡು ಬಂದಿದ್ದೀನಣ್ಣ. ಈಗಲೇ ಯಾಕಣ್ಣ ಮದುವೆ ಎಲ್ಲ? ಬೆಂಗಳೂರಲ್ಲಿ ಒಂದು ನೆಲೆ ಆದರೆ ಸಾಕು. ಆ ನನ್ನ ತಾಯಿ ಕಂಡುಬಿಟ್ರೆ ಅದೆಷ್ಟೊತ್ತೋ ಕೈವ. ನಿನ್ ಮನಸ್ಸಲ್ಲಿ ಏನಾದ್ರೂ ಬೇಡಿಕೆ ಇದ್ರೆ ಅಲ್ಲಿಗೆ ಸೇವೆ ಮಾಡ್ತೀನಿ ಅಂತ ತಾಯಿನ ಬೇಡ್ಕೋ, ಖಂಡಿತ ನೆರವೇರುತ್ತೆ. ನಾಚ್ಕೊಂಡ ಅನ್ಸುತ್ತೆ, ಸುಮ್ಮನೆ ಇರೋ.
ಇದನ್ನ ದಾಟೋ ಧೈರ್ಯ ಯಾರಿಗೂ ಇಲ್ಲ ಬಗಲೆ. ಈ ಸ್ಪೀಡ್ ಕ್ಲಬ್, ಸ್ಕಿಲ್ ಗೇಮ್, ಆಯಿಲ್ ಮಾಫಿಯಾ, ಎಲ್ಲರೂ ಅವನಿಗೆ ಹಫ್ತ ಕೊಡ್ಲೇಬೇಕು. ಅಯ್ಯೋ ಕೊಟ್ಟು ಕೈ ತೊಳ್ಕೊಳ್ಳೋಣ ಬಿಡ್ರಪ್ಪ, ಸುಮ್ನೆ ಯಾಕೆ ಕಿರಿಕ್ಕು? ನರ್ಸತ್ತು ನಾ ಮರ್ದಿನ ತರ ಮಾತಾಡ್ಬಿಡ. ನಮ್ ಏರಿಯಾದಲ್ಲಿ ಮೀಸೆ ತಿರ್ಸ್ಕೊಂಡು ಓಡಾಡ್ತಿದ್ದವನು ಮಂಡಿಕಲ್ ಓಡಿಸಿ ನಾಯಿಗಳ ತರ ನಡ್ಸ್ಕೊಂಡವನೆ. ಬಿಟ್ಬಿಡು ತಂಬು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಕ್ಕಾಗತ್ತ? ಬಿಡಕ್ಕೆ, ಇದು ಹಳೆ ಹವಾಯಿ ಚಪ್ಪಲಿ ಅಲ್ಲ, ಮರ್ಯಾದೆ. ಓಯ್ ಬಂದ್ ಕ್ಲೀನ್ ಮಾಡು. ಫೈಸಲ್ ಮಾಡದೆ ಹೋದ್ರೆ ಹೆಂಡತಿ ಪಕ್ಕ ಮಲ್ಕೊಂಡಾಗ ಗಂಡ್ಸು ಅಲ್ವೋ ಅಂತ ಅನುಮಾನ ಬರ್ತದೆ. ರಾಮ್ಲಾಲ್ನ ತಡ್ಕೋತೀರಾ? ಅವ್ನ ದುಶ್ಮನಿ ಕಟ್ಕೊಂಡು ಬೀಸೋ ಕತ್ತಿಗೆ ತಲೆ ಕೊಡ್ತೀರಾ? ಕೊಡಣ ಬಿಡು, ಹೋದ್ರೆ ತಲೆ ಹೊಡೆದ್ರೆ ನೆಲೆ. ಇಲ್ಲ ನೋಡ್ರ, ತಲೆ ನೆಲೆ ಎರಡು ಉಳಿಸ್ಕೋಬೇಕು ಅಂತದೊಂದು ಐಡಿಯಾ ಐತೆ ನಂತ. ಏನು ದೇವರಾಜ್? ಡಾನ್ ದೇವರಾಜ್. ಯಾರು ಡಾನ್ ದೇವರಾಜ? ಶತ್ರುವಿನ ಶತ್ರು ಯಾವತ್ತಿಗೂ ಮಿತ್ರ ಅನ್ನೋದು ರೌಡಿಸಂನಲ್ಲಿ ಇಲ್ಲಿವರೆಗೂ ಸುಳ್ಳೇ ಆಗಿಲ್ಲ. ಒಬ್ಬ ದೇವರಾಜ್ ಹತ್ತು ರಾಮ್ಲಾಲ್ಗೆ ಸಮ. ಅಂತ ದೇವರಾಜ್ ಜೊತೆ ನೀವು ಸೇರ್ಕೊಂಡ್ರೆ ಯಾರು ಏನು ಮಾಡಕ್ಕಾಗಲ್ಲ. ಒಳ್ಳೆ ಐಡಿಯಾ. ಹಂಗಾರೆ ದೇವರಾಜ್ಗೆ 40% ಕೊಟ್ಟು ಕೈ ತೊಳ್ಕೊಂಬಿಡೋಣ, ಏನಂತೀರಾ? ಹಂಗಾದ್ರೆ ಎಂಟ್ರಿ ಹಾಕ್ಸಿ ಜೈಲಿಗೆ ಹೋಗಿ ಮಾತಾಡ ಬಿಡವ. ಸೆಂಟ್ರಲ್ ಜೈಲ್ ಮುಂದೆ ಅಟ್ಯಾಕ್ ಆದ್ಮೇಲೆ ದೇವರಾಜ್ ಹುಡುಗರು ಯಾರನ್ನೋ ಅವನ ಹತ್ರ ಬರಕ್ ಬಿಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ದೇವರಾಜ್ನ ಮೀಟ್ ಆಗೋದು ಸಾಧ್ಯ ಇಲ್ಲ. ಹೌದಾ? ಅವನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ಅದಕ್ಕೂ ಒಂದು ಐಡಿಯಾ ಐತೇನಂತ. ಅದೇನು ಹೇಳ? ಒಂದು ದೊಡ್ಡ ತಲೆ ಉರುಳಬೇಕು. ಏಯ್ ಏನೋ ನೀನ್ ಅವತಾರ ಭಕ್ತ ಪ್ರಹ್ಲಾದ ಮಾಸ್ಟರ್ ಲೋಹಿತ್ ತರ್ಗೆಟಪ್ಪು ಹೆಂಗೆ ಮಗ? ಅಂದ್ರೆ ಸಿನಿಮಾ ತಕ್ಕನಂಗೆ ಪೋಸ್ಟರ್ ವೇಷ ಎರಡೂ ಬದಲಾಯಿಸ್ತೀಯಾ? ಈ ಸೋಮನ ರೋಮ ರೋಮದಲ್ಲೂ ಸಿನಿಮಾನೇ ಇರೋದು ಗೊತ್ತಾ? ಆ ಟೂ ಶೀಟರ್ ಎತ್ಕೊಡು. ನಾನೇನ್ ಕೂಲಿ ಕಟ್ಕೊಂಡಿದ್ಯಾ? ಏ ಆಯ್ತು ಕೊಡಪ್ಪ. ಸೋಮ ಅದೇ ಹುಡುಗಿ. ಬಿರಿಯಾನಿಗೂ ಬಸ್ಸಾರ್ಗೂ ಹೊಂದಾಣಿಕೆ ಆಗುತ್ತೇನಾ? ಅನ್ನಕ್ಕೆ ಭೇದ ಇಲ್ಲ ಕಣ. ಕುದಿ ಬಂದಾಗ ಮಾಂಸ ಹಾಕಿದ್ರೆ ಬಿರಿಯಾನಿ, ತರಕಾರಿ ಹಾಕಿದ್ರೆ ಪಲಾವ್. ಅದೇನು ಸರಿ? ಮುಂದೆ ನಾವು ಹಿಡ್ಗಾಯಿ ಹೊಡಿಯೋದೆ. ಇದನ್ನ ಕೊಡ್ದಾಗ್ದೆ ಪುಡಿಪುಡಿ ಆಗೋಯ್ತಲ್ಲೋ. ಸಿನಿಮಾ ನೋಡಕ್ ಏನ್ ಬೇಕು? ಟಿಕೆಟ್ ಬೇಕು. ಈಗ ಅವಳು ನೋಡಕ್ ಇದೇ ಟಿಕೆಟ್. ನೀನ್ ಯಾಕೋ ಊಟಕ್ಕಿಂತ ಮುಂಚೆನೆ ಎಲೆ ಹರ್ಕೊಳ್ತಾ ಇದೀಯ ಅನಿಸ್ತಾ ಇದೆ. ಎಲೆ ಹರ್ಕೊಂಡ್ರೆ ಅಲ್ವೇನೋ ಕೊಳಕರ್ ತಟ್ಟೆಲಿ ಊಟ ಹಾಕೋದು. ಊಟ ಬಾ, ಈ ಕಡೆ ಬಾ, ಅದಕ್ಕೆ ಒಂದ್ ಹೆಜ್ಜೆ ಯಾವಾಗ್ಲೂ ನಾವು. ಚಾಚಾ ಆರಾಮಾಗಿದ್ದೀರಾ? ಒಂದ್ ನಿಮಿಷ ತಗೊಳ್ಳಿ ಚಾಚಾ. ನಾ ಭಿಕ್ಷಕ ಅಲ್ಲ, ಅವ್ನ್ ನನ್ನ ಫ್ರೆಂಡ್ ಚಾಚಾ. ವಿಚಿತ್ರವಾದ ವೇಷ ಹಾಕೊಂಡು ಬೀದಿ ಸುತ್ತ ಕಾಯಿಲೆ ಅವನಿಗೆ. ಇದ್ಯಾವ ವಿಚಿತ್ರ ಕಾಯಿಲೆನಪ್ಪ? ನಮ್ ಕಾಯಿಲೆಗೇನಾದ್ರೂ ಒಂದು ಪರಿಹಾರ ಕೊಡಿ. ನಾನ್ ಡಾಕ್ಟರ್ ಅಲ್ಲಪ್ಪ, ರೇಡಿಯೋ ಮೆಕ್ಯಾನಿಕು. ಅದಕ್ಕೆ ಅಲ್ವಾ ರೇಡಿಯೋ ಮತ್ ಕೊಡ್ಲಿ ಅಂತ ನಿಮ್ಮ ಹುಡ್ಕೊಂಡ್ ಬಂದಿರೋದು. ಇದು ಯಾಕೋ ಆನ್ ಆಗ್ತಿಲ್ಲ, ಒಂಚೂರು ರೆಡಿ ಮಾಡ್ಕೊಡಿ. ಹೌದಾ? ಜೋಪಾನವಾಗಿ ಕಾಪಾಡ್ಕೊಂಡಿದ್ದೆ ಚಾಚಾ, ನಿಮ್ ಹುಡುಗಿನ ನೋಡಿದ್ಮೇಲೆ ಕೆಳಗಡೆ ಬಿಡಿಸ್ಬಿಟ್ಟ. ಅಂದ್ರೆ ರೋಡಲ್ ಬರ್ತಾ ಯಾವ್ದೋ ಹುಡುಗಿ ಕೂತ್ಬಿಟ್ಲು ಅವಾಗ ಬಿದ್ದೋಯ್ತು ಅಂತ ಹೇಳಕ್ ಕೊಟ್ಟಿದ್ದಾನೆ ಅಲ್ವೇನು? ಹಾ ಬಂದೆ ಮಗಳೆ, ಇಲ್ಲಿ ಜನ ಇದಾರೆ. ಕೂಗಿಲ್ಲ ಗಂಟ. ನಮ್ ಹುಡುಗನ್ಗೆ ಬೆಳಿಗ್ಗೆಯಿಂದ ಪ್ರದೇಶ ಸಮಾಚಾರ ಕೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಈಗಿಂದ ಈಗ್ಲೇ ನೀವು ಮಾಡ್ಕೊಡ್ಲಿಲ್ಲ ಅಂದ್ರೆ ಪ್ರತಿದಿನ ನಿಮ್ ಅಂಗಡಿಗೆ ಬರ್ತಾನೆ.
ಪ್ರಾದೇಶಿಕ ಸಮಾಚಾರ ಕೇಳಕ್ಕೆ, ಆಮೇಲೆ ನಿಮ್ಗೆ ತೊಂದ್ರೆ. ಏನ್ ಚಾಚಾ ನಿಮ್ ಕೈ ಗುಣ? ಏಯ್ ಸೋಮ, ಇದೇ ಖುಷಿಗೆ ಚಾಚಂಗ್ ಒಂದ್ ಟೀ ಹೇಳು. ಅಣ್ಣ ಮೂರ್ ಟೀ? ನನಗ್ ಟೀ ಬೇಡಪ್ಪ, ಈಗ ಊಟದ ಹೊತ್ತು. ಜೀವನದಾಗ ಏನೈತಿ ಚಾಚಾ, ಕಣ್ಣಿರೋರ್ಗೂ ನೋಟ, ಕಾಲಿರೋರ್ಗೂ ಓಟ, ಅದ್ ಬಿಟ್ರೆ ನಿಮ್ಮಂತವ್ರ ಒಡನಾಟ. ತಗೋಪ್ಪ. ಎಷ್ಟಾಯ್ತು ಚಾಚಾ? ಒಂದ್ ರೂಪಾಯಿ. ಆ ಕಡೆ ಕೊಡು. ಆಯ್ತು ಚಾಚಾ, ಟೀ ಕುಡೀರಿ. ಮತ್ತೆ ಕೆಟ್ಟೋದ್ರೆ ನಿಮ್ಮ ಹತ್ರನೇ ಬರ್ತೀನಿ ಚಾಚಾ. ನಾನ್ ಕೈ ಹಾಕದ್ಮೇಲೆ ಮತ್ತೆ ಕೇಳೋ ಪ್ರಶ್ನೆನೆ ಇಲ್ಲ. ಆದ್ರೂ ಹುಷಾರು, ಮತ್ತೆ ಬೀಳಿಸ್ಬೇಡ. ಇಲ್ಲ ಬಿಡಿ ಚಾಚಾ, ಜೋಪಾನ್ ನೋಡ್ಕೊಳ್ತಾನೆ. ಬಂದೆ ಮಗಳೇ, ಬಂದೆ. ಬರ್ತೀನಿ ಚಾಚಾ. ಆಯ್ತಾಯ್ತಾಯ್ತು. ಬಂದಿರೋ ಕಾಣಿಸ್ಕೊಂಡ್ಲು ಅನ್ನೋಷ್ಟಲ್ಲಿ ಬೆಕ್ಕಾಟ ಬಂದಂಗ್ ಬಂದ್ಬಿಟ್ಟಲ್ಲ ಮಗ. ಈ ಪೋಸ್ಟ್ ಸೋಮನಗ್ ಅಂಟ್ಸದ್ ಗೊತ್ತೇ ಹೊರತು ಅರಿಯೋದ್ ಗೊತ್ತಿಲ್ಲ. ಆಯ್ತು ಬಿಡಪ್ಪ, ತಿಗಳ್ರ ಪೇಟೆ ಗಲ್ಲಿ ಗಲ್ಲ ಹುಡುಕಿ ತಡ್ಕಾಡ್ ಕೊಡ್ತೀನಿ ಬಾ. ನೀನೇನು ಮಾಡ್ಬೇಡಪ್ಪ, ನಮ್ ಬುಗ್ರಿ ನಾವೇ ತಿರುಗಿಸ್ಕೋತೀವಿ. ಗೊತ್ತೋ ಗೊತ್ತಿಲ್ದೇನೋ ಅವತ್ ನಿಮ್ಗೆ ನಾನು ಪೆಟ್ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಗ, ಐ ಲವ್ ಯು ಅಂತ ಬರ್ದಿದ್ದಾಳ ಅವಳ ಕಂಠ, ಅವಳ ಭಾಷೆ ಸಕ್ಕರೆ ಪಾಕದಲ್ಲಿ ಅದ್ದಿರ ಜಾಮೂನ್ ತರ ಇದೆ ಮಗ. ಲೆಟರ್ ಓದ್ ನೋಡ್ದ ಇಲ್ಲ ನೆಕ್ ನೋಡ್ದ? ನಡೆಯ ಸಣ್ಣಗೆ ತಗಡ ಗುಲಾಬಿ. ಏ ಕೈ ಬಾ, ನಿಂತ್ಕೊಳ ಚಾಚಾ. ಪಾಪ ರಾಜರಾ. ಏನಪ್ಪ ಮತ್ತೆ ರೇಡಿಯೋ ಕೇಳಿಸ್ಕೊಂಡ್ ಬಂದ್ಬಿಟ್ರ? ರೇಡಿಯೋ ಕೆಟ್ಟದ್ರೆ ಬರ್ಬೇಕಾ ಚಾಚಾ? ಪ್ರೀತಿ ವಿಶ್ವಾಸಕ್ಕೆ ಮಾತಾಡ್ಸಕ್ ಬರಬಾರ್ದ? ಹಾಗೆ ಅಲ್ಲಂದೆ, ಧಾರಾಳ ಬಂದ್ರಪ್ಪ. ಮಗ ಚಾಚಾಗೆ ತಡಿರಪ್ಪ, ಪ್ರತಿ ಸಲ ಬಂದಾಗ ನೀವೇ ಟೀ ಕುಡಿಸ್ತೀರಿ. ಸಲ್ಮಾ, ಮೂರ್ ಚಾ ಮಾಡು ಮಗಳೇ. ಸಲ್ಮಾ ಚಾಚಾ, ನಮ್ ಹುಡುಗನ್ಗೆ ನಿಮ್ ಕಸಬ್ ಕಲಿಬೇಕಂತ ಬೋಲ್ ಆಸೆ. ಚಪ್ಪಳೆ ಹೊಡೆಯೋದಲ್ಲ, ನೀವು ಚಪ್ಪಳೆ ಹೊಡ್ಸ್ಕೋಬೇಕು. ಸಾಮ ಮಾಡಿ ಅಣ್ಣಂಗ್ ನೀರ್ ತುಂಬಿಸಿದ್ರ? ನಮಸ್ಕಾರ ಗೋವಿಂದಣ್ಣ. ಓ ಏನ್ ಕೋಣೆಯ, ಗಾಳಿ ಈ ಕಡೆ ಬಿಸ್ಬಿಟ್ಟದೆ. ಗರಡಿ ಮನೆಗೆ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಂದೆ ತಡಿ. ಆಯ್ತಣ್ಣ. ಏನಣ್ಣ ಈ ವಯಸ್ಸಲ್ಲೂ 500 ಬಸ್ಕಿ ಸಾಧನೆ, ಅದು ಒಂದೇ ಉಸಿರಿಗೆ. ಇತ್ತೀಚಿನ ಹುಡುಗರ ಕೈಲಿ ಆಗಲ್ಲ ಬಿಡಿ. ಅಲ್ವಾ, ಈಗ ಹುಡುಗರು ಬರ್ತವೆ ಟೈಗರ್ ಪ್ರಭಾಕರ್ನ ನೋಡ್ಬಿಟ್ಟು ನಾವು ಜಟ್ಟಿಗಳಾಗ್ತಿವಿ, ಪೈಲ್ವನ್ರಾಗ್ತಿವಿ ಅಂತ ತಿಂಗಳ 9ನಾಗೆ ಉತ್ಸಾಹ ಕಳ್ಕೊಂಡು ಖಾಲಿ. ಯಾವ್ದು ಪುಕ್ಸಂಟೆ ಪುನಗಲ್ಲ ಕೊನೆಯ, ಪ್ರಯತ್ನ ಬೇಕು. ಅಲ್ವಾಣ, ನಾವು ನಿಮ್ಮನ್ನ ಅಷ್ಟು ವರ್ಷದಿಂದ ನೋಡ್ತಾನೆ ಬರ್ತಾ ಇದೀವಲ್ಲ. ಯಾರು ಈ ಹುಡುಗರು? ಏರಿಯಾಗ ಹೊಸಬ್ರು ಇದ್ದಂಗ ಅವ್ರೆ, ವೇಟ್ಲೆಸ್ ಕ್ಯಾರೆಕ್ಟರ್ಗಳು. ನಮ್ಮ ಹುಡುಗ್ರೇಣ, ನಿಮ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ, ಮಾವಳ್ಳಿ ಹುಡುಗರು. ಒಂದ್ ಮಾತ್ ಹೇಳು. ಸರಿ ಅಣ್ಣ. ಬರ್ಲಾ ಅಣ್ಣ? ಕಡೆ
ಏನೋ ಬಂದಿರೋದು ನಿಮ್ಗೆ? ಇದು ತಿಗಳರಪೇಟೆ ಪೈಲ್ವಾನ್ರಿ ಏರಿಯಾ. ಗಾಂಚಿಯಲ್ಲಿ ಮಾಡಿದ್ರೆ ನರ ಕುಯ್ದು ಬಾಯಿ ಒಲ್ದು ಬಿಡ್ತಾರೆ. ಪುಂಗಿತ್ ಸಾಕು, ನಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಬಂದೆ? 17 ನಾನು ಹೇಳಿದ್ನಲ್ಲ ಕ್ಯಾಂಡಿಡೇಟು, ಇವನೇ ತಿಗಳರಪೇಟೆ ಗೋವಿಂದಣ್ಣ ಅಂತ. ದೇವರಾಜ್ ಅಂತ ಹುಲಿ ಮೇಲೆ ಮಚ್ಚ ಬೀಸಿ ಆಪ್ ಮರ್ಡರ್ ಮಾಡಿದವನು ದೇವರಾಜು. ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ಕೋರ್ಟ್ನಲ್ಲೇ ಪೊಲೀಸ್ನವ್ರ ಮುಂದೆ ಡ್ಯಾಗರ್ ತಗೊಂಡು ಗೋವಿಂದಣ್ಣನ ಚುಚ್ಚಿದ. ಸಾಹೇಬ್ರೇ, ಸಾಹೇಬ್ರೇ, ದೇವರಾಜ, ದೇವರಾಜ ಚುಚ್ಚುಬಿಟ್ಟ. ದೇವರಾಜ ಮ್ಯಾಜಿಸ್ಟ್ರೇಟು ಐ ವಿಟ್ನೆಸ್ ಹಾಕ್ಬಿಟ್ರು. ಕೇಸು ಸ್ಟ್ರಾಂಗ್ ಆಗಿ 10 ವರ್ಷ ದೇವರಾಜ್ಗೆ ಜೈಲಾಗೋಯ್ತು. ದೇವರಾಜು ಕೊತ ಕೊತ ಅಂತ ಕುದೀತಾವನೆ. ಕಾನೂನಿನ ಭಯದಿಂದ ಗೋವಿಂದಣ್ಣಿಗೆ ಯಾರು ಟಚ್ ಮಾಡಕ್ಕಾಗ್ಲಿಲ್ಲ. ನೀವುಗಳು ಪ್ಲಾನ್ ಮಾಡಿ ಗೋವಿಂದಣ್ಣನ್ ಎತ್ಬಿಟ್ರೆ ದೇವರಾಜು ನಿಮಗೆ ಕಾಸ ಕಾಸ ಆಗೋಯ್ತಾನೆ. ಡೈರೆಕ್ಟ್ ಮೀಟಿಂಗು. ಆಮೇಲೆ ರಾಮ್ಲಾಲ್ ನಿಮ್ ಮುಂದೆ ಬಾಲ ಬಿಚ್ಚಕ್ಕೆ ಆಗಲ್ಲ. ಶಾನೆ ಸಂತೋಷ ತಾಯಪ್ಪ, ಫೀಲಿಂಗ್ ಶುರು ಹಚ್ಚಿಕೊ. ಮಗಳು ಪ್ರಾಣ ಉಳಿಸಿದ್ರಿ ನೀವು ದೇವರು. ಕೈವ ರಕ್ತ ಕಣ. ಇಷ್ಟೇ ತಾನೆ ಬಿಡೋ, ಏನೂ ಆಗಲ್ಲ. ಎರಡು ತುತ್ತ ಅನ್ನಕ್ಕೋಸ್ಕರ ನೀವು ಇಷ್ಟೊಂದು ಕಷ್ಟ ಪಡ್ಬೇಕಾ? ಎಲ್ಲರಿಗೂ ಅನ್ನ ಕೊಟ್ಟವನೇ. ಬೇರೆ ಜಾತಿ ಯಾವ್ದಿದೆಯಪ್ಪ? ಭಗವಂತ ಎಲ್ರಿಗೂ ಒಬ್ಬನೇ. ಇವತ್ತು ನಾವೆಲ್ಲರೂ ನಮ್ಮನೆಯಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಕೈವ ನೀನು ಬರೋ, ಬನ್ನಿ ಬಾರೋ, ಬಾ ನಡಿಮ್ಮ. ಸಲ್ಮಾ, ಅಡುಗೆ ತುಂಬಾ ಚೆನ್ನಾಗಿದೆ. ತಾಜಾ ಸೂಪರ್ ಆಗಿದೆ ಊಟ. ಹೇಳಿರ್ಲಿಲ್ವೇನೋ, ಎಲೆ ಹರ್ಕೊಂಡ್ರೇನೆ ಮನೆ ಕರ್ ತಟ್ಟೆಲಿ ಊಟ ಹಾಕೋದು. ಬಿರಿಯಾನಿ ಬಸ್ಸಾರು ಕಲ್ಸ್ಕೊಂಡು ತಿನ್ಬೋದು ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಅಕ್ಕಂಗೆ ದುಪ್ಪಟ್ಟ ಬೇಕಂತ. ನಾನೇ ನಾಳೆ ತೊಳ್ಕೊಡ್ತೀನಿ ಅಂತ ಹೋಗೇಳು. ಸಣ್ಣದ ಕೊಡಿಲ್ಲ, ದೊಡ್ಡದ ಕೊಡಿಲ್ಲ. ಸಣ್ಣದ ಕೊಡಿದ್ರೆ 10 ಪಾಯಿಂಟ್, ದೊಡ್ಡದ ಕೊಡಿದ್ರೆ 15 ಪಾಯಿಂಟ್. ಹಂಗಾದ್ರೆ 15 ಪಾಯಿಂಟ್ ಬರ್ಕೊ. ಆಯ್ತು.
ಆದ್ರೆ ಕನ್ನಡಕ ನಂದಲ್ಲಿಡ್ಲಿ ನಂದ ಗೋಪಾಲ ಅಂತ ಇಲ್ಲಿಗೂ ಬಂದೇನೋ? ಏನ್ ಹುಡುಗಿ ಮುಂದೆ ಪೋಸಾ? ಸಲ್ಮಾ ಮನೆಗೊರಡು. ಏನು ನಿಂದ ಅವಳಿ ಬಂಡು? ಏನ್ ಗುರು ಇವನ್ ಕೊಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ? ಹಂಡ್ರೆಡ್. ರಘುಪತಿ ರಾಘವ ರಾಜ ಬೆಂಡಾಗ ಘಟ ಅಲ್ಲಮ್ಮ ನಮ್ ಗುರು ಹಪ್ಪಳ ಸರ ಹಪ್ಪಳ ಆಗತ್ತ. ಪಂಕ್ ಆಗ್ಬಿಟ್ಟ. ನಾನ್ ತಗೊಳ್ಲಿಲ್ವಾ? ಈಗ ನಾನ್ ಕೊಡ್ಬೇಕಾದ್ರೆ ನೀನ್ ಯಾಕೆ ತಗೋತಿಲ್ಲ? ಈಗ ನೀನ್ ಇಸ್ಕೊಳ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಕೊಡ್ತೀನಿ ಅಷ್ಟೇ. ಒಂದೇ ಗರಡ್ ಗಂಬ ಇರ್ಬೇಕು, ಈ ಏರಿಯಾ ಒಬ್ಬನೇ ಕಿಲಾಡಿ ಇರ್ಬೇಕು, ಅದು ಈ ಉಮೇಶನೇ ಆಗಿರ್ಬೇಕು. ಮಾತ್ ಮುರ್ ದಾರಿಲಿ ಹೋಗೋಣ ಅನ್ಕೊಂಡೆ ಕಣ್ರು, ನೀವ್ ಯಾರು ಶಾಂತಿಗ್ ಬಗ್ಗವ್ರಲ್ಲ. ನಿಮ್ಗೇನಿದ್ರು ಕ್ರಾಂತಿನೇ ಮಾಡ್ಬೇಕು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಲ್ಲ ಈ ಖಜೂರ್. ಕೈಯಲ್ಲಿ ತುಕ್ಕಿಡಿದ್ರ ಟೂಲ್ಸ್ ಇಟ್ಕೊಂಡು ನಾಲ್ಕು ಜನ ಸೆಡೆಗಳನ್ನ ಹಾಕೊಂಡು ಶೋ ಕೊಟ್ಕೊಳ್ಳೆ ನಿನ್ ಕಿಲಾಡಿ ಆಗಲ್ಲ. ಗುಂಡ್ಗೇಲ್ ಸೂಪ್ ಇರ್ಬೇಕು, ಸಿಂಗಲ್ ಆಗಿ ಹೊಡೆದಾಡೋ ಮೀಟ್ರ್ ಇರ್ಬೇಕು, ಹೋಗೋ ದಾರಿಲಿ ಹೊಡೆಯೋ ಏಟಲ್ಲಿ ವಜನ್ ಇರ್ಬೇಕು. ವಾಪಸ್ ಕೊಡದೆ ಹೋದ್ರೆ
ನನ್ನ ಹೆಸರು ಉಮೇಶ್ ಅನ್ನೇ ಅಲ್ಲ. ಮಾತುಗಳಲ್ಲಿ ಬಣ್ಣ ಬಣ್ಣದ ಹೋಲಿಕೆ ಮಾಡಿ ನನಗ್ ಪ್ರೀತಿ ಮಾಡಕ್ ಬರಲ್ಲ. ನೀನ್ ಅಂದ್ರೆ ನನ್ಗಿಷ್ಟ. ನನ್ ಪ್ರಕಾರ ಪ್ರೀತಿ ಅಂದ್ರೆ ಬರೀ ಭಾವನೆ ಅಲ್ಲ, ನಂಬಿಕೆ ಮತ್ತೆ ಜವಾಬ್ದಾರಿ. ಆ ನಂಬಿಕೆ ನಾನು ಕೊನೆವರೆಗೂ ಉಳಿಸ್ಕೋತೀನಿ. ಏನಂತೀಯ? ಸೂಪರ್ ಸೂಪರ್. ಕೊಟ್ ಭಾಷೆಗೆ ಕಣ್ರಪ್ಪೆ ತರ ಕೊನೆವರೆಗೂ ಕಾಯ್ತೀನಿ. ಐ ಲವ್ ಯು ಅಷ್ಟೇ. ಸೂಪರ್ ಸೂಪರ್. ಏನ್ ಬರ್ದಿದ್ಯ ನೋಡ ಇಲ್ಲಿ. ಲೋ ಬಟಾಣಿ, ಏನೋ ಇದು ಅಣ್ಣ. ಒಟ್ಟಾರೆ ನೀನ್ ಹೇಳ್ಬೇಕಾಗಿರೋದು ಇಷ್ಟ ತಾನೆ? ಅವಳು ಒಪ್ತಿದ್ರೆ ಏನೋ ಮಾಡೋದು. ಎಂತೆಂತ ಜಡಿ ಮಳೆಗೆ ಅಲ್ಲಾಡಿಲ್ಲ. ಇದ್ಯಾವ್ದೋ ಸಣ್ಣ ಸೋನೆಗೆ ನೆನ್ ತೊಪ್ಪೆ ಆಗಿದೆಯಲ್ಲ. ಆತ್ರ ಹುಟ್ಟಿದ ಆಂಜನೇಯನ್ ತರ ಆಡ್ತಾ ಇದೀಯ. ತಗ ಒಪ್ಕೋತಾಳೆ ಅಂತೀಯ? ಕೈವಾ, ನಿನ್ ಕೈವಾರದಲ್ಲಿ ಹುಟ್ಟಿರೋ ಬಂಡೆ ಯಾವ್ದಕ್ಕೂ ಅಲ್ಲಾಡ್ದಿರೋನು ಈ ಸಣ್ಣ ವಿಚಾರಕ್ಕೆ ಹಿಂಗ್ ಪದರು ಕೊಡ್ತಾ ಇದೀಯಲ್ಲ. ಏನ್ಲ ಸೋಮ ಏನಪ್ಪ? ಕಬಡ್ಡಿ ಸ್ಟಾರ್ ಅಣ್ಣ, SSLC ಮಾರ್ಕ್ಸ್ ಕಾರ್ಡ್ ತರಿಸ್ದ ಅಣ್ಣ? ಮಾರ್ಕ್ಸ್ ಕಾರ್ಡ್ ಕಳ್ದೋಗಿದೆ, ಬೋರ್ಡ್ ಅವ್ರಿಗೆ ಅಪ್ಲೈ ಮಾಡಿದೀನಿ, ಬರವಾರ ಕೊಡ್ತೀನಿ ಅಂತ ಹೇಳಿದಾರ ಅಣ್ಣ. ಬಂದೆಟ್ಗೆ ತಂದು ತೋರಿಸ್ಬೇಕು. ಸರಿ ಅಣ್ಣ. ಪಾಪಣ್ಣ ನೋಟ್ಲಲ್ಲಿ ಕಾಲ್ ಸೊಪ್ಪು ತಲೆ ಮಾಂಸ ಹೇಳಿದೀನಿ, ಮಸಾಜ್ ಮಾಡಿಸ್ಕೊತಾ ಇರ್ತೀನಿ ತೊಂಬ. ಸರಿ ಆಯ್ತಣ. ಏ ಬರ ಅಣ್ಣ, ಬರ ಹೋಗೋಣ. ನಮ್ ಗೋವಿಂದ ಅಣ್ಣ ಕಷ್ಟ ಅಂದ್ರೆ ಸಾಕು, ಹಿಂದು ಮುಂದು ನೋಡ್ದೆ ಹಾಕೊಳ್ಳೋ ಜೀವ ಕೈವಾ. ಅವ್ರ ವಿಶ್ವಾಸದ ಮೇಲೆ ನನ್ಗೆ ಇಲ್ಲಿ ಉಳ್ಕೊಳಕ್ ಜಾಗ ಸಿಕ್ಕಿದ್ದು. ಅದೆಲ್ಲ ಸರಿ ಕಣೋ. ಆ ದೇವರಾಜ್ ಜೊತೆ ದುಶ್ಮನ್ ಇಟ್ಕೊಂಡಿರೋ ವ್ಯಕ್ತಿ ಯಾರ್ಯಾರು ಗುಣಿಸಿಟ್ಟಿರ್ತಾರೋ ಅವ್ರ ಅವಾಗವಾಗ ಬಂದು ಹೋಗ್ತಿದ್ರೆ ನಿನ್ ಮೇಲೆ ಕಣ್ಬಿಡಲ್ವಾ? ಮೊದ್ಲು ಆ ರೂಮ್ ಖಾಲಿ ಮಾಡು. ಏ, ಅವ್ರು ದಿನ ಬರಲ್ಲ ಮಗ, ವಾರಕ್ಕೋ ಹತ್ತು ದಿನಕ್ಕೋ ಮಸಾಜ್ ಮಾಡ್ಸ್ಕೊಳಕ್ ಬರ್ತಾರೆ, ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿ ಹೊಂಟೋಯ್ತಾರೆ. ನಮಸ್ಕಾರ ಅಣ್ಣ. ಅಕ್ಕ ಗೋವಿಂದ ಅಣ್ಣ ಕಳ್ಸ. ಹಾ, ಕೊಟ್ಟೆ ತಗೋ, ಎಲ್ಲ ಇದ್ರಲ್ಲಿ ಐತೆ. ಆಯ್ತಕ್ಕ, ಬರ್ಲಾ ಅಕ್ಕ. ಸರಿ ಅಣ್ಣ. ಸರಿ, ದುಡ್ಡುಗಳು ಇಸ್ಕೊಂಡು ಕಾಂಚಲಿಗಳು ಮಾಡ್ತೀರಾ ಇಲ್ಲಿ? ಇನ್ನೊಂದು ಸಾರ್ತಿ ಮಾಡಿದ್ರೆ ಒಬ್ಬೊಬ್ಬರನ್ನು ತುಳಿದಾಕ್ಬಿಡ್ತೀನಿ. ಏನೋ ನಂದೀಶ, ಏನಾಯ್ತು ನಿಮ್ಮಿಬ್ಬರಿಗೆ? ಏನ್ ನಿಮ್ ಪ್ರಾಬ್ಲಮ್? ನೀನೇನ್ ತಲೆ ಕೆಡಿಸ್ಕೋಬೇಡ. ಅಲ್ನೋಡು, ನಿನ್ ನವಿಲ್ಗರೆ ನಿನ್ ದಾರಿನ ಕಾಯ್ತೈತೆ. ಬರ್ಬೇಕಾದ್ರೆ ಗುಂಡಣ್ಣನ ಅಂಗಡಿಯಲ್ಲಿ ಮೈಸೂರು ಪಾಕ್ ತರದ್ ಮರಿಬೇಡ. ಸಿಹಿ ಸುದ್ದಿ ಅಂತ್ಯ. ಅಲ್ಲೋಡು ಶುಭಶಕನ, ದೇವ್ರು ಒಳ್ಳೇದ್ ಮಾಡ್ತಾನೆ, ಹೋಗ್ಬಿಟ್ ಬಾ. ಬಂದಿರು ಮಗ. ಹೇಳು ಸಲ್ಮಾ, ನೀ ನನ್ ಪ್ರೀತಿಸ್ತಿದ್ಯಾ ಅಲ್ವಾ? ಹಂಗಂತ ಈ ಲೆಟರ್ ಅಲ್ಲಿ ಬರ್ದಿದ್ಯಾ? ಅದನ್ನ ಕೈ ಕೊಡ್ದೆ ಯಾಕೆ ಬಿಸಾಕ್ದೆ? ಮಾತಾಡು ಸಲ್ಮಾ. ನೋಡು, ನೀನ್ ಹಿಂಗ್ ಸುಮ್ಮನಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಂಡ್ಲಿ?
ನಾನೊಬ್ಬ ಅನಾಥ, ಏನೋ ನಾಲ್ಕು ಅಕ್ಷರ ಕಲ್ತಿದ್ದೀನಿ, ಆಟದಲ್ಲಿ ಮುಂದಿದ್ದೀನಿ, ಸ್ಪೋರ್ಟ್ಸ್ ಕೋಟಾದಲ್ಲಿ ಸರ್ಕಾರಿ ಕೆಲಸನೂ ಸಿಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ಎಣೆಗೂ ಸಲ್ಮ, ನೀನ್ ಚೆನ್ನಾಗಿ ನೋಡ್ಕೊಂತೀನಿ. ಆಣೆ ಮಾಡಕ್ಕೆ ಅವ್ವಾನೇ ಇಲ್ಲ, ಇಂಥ ದಡ್ಡ ಅಲ್ವಾ ನಾನು. ಯಾಕಣ್ಣಲ್ಲಿರು ನೋಡು, ನಿನಗಿಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡಕ್ ಹೋಗಲ್ಲ. ಅಂಗೈ ಮುಚ್ಚಿದ್ರು ಚಿಟ್ಟೆ ಜೀವಂತವಾಗಿರ್ಬೇಕು, ಬಲವಂತ ಬಿಗಿ ಹಿಡಿದ್ರೆ ಸತ್ತೋಗುತ್ತೆ. ಹಾಗೇನೆ ಪ್ರೀತಿನು, ನಾನ್ ನಿನ್ ಕಾಡಲ್ಲ ಬಿಡು, ಬರ್ತೀನಿ. ಒಳಗಡೆ ಇರೋ ನಶೆಗಿಂತ ಇದ್ಯಾವ್ದೋ ನಶೆ. ಇಲ್ಲಿ ಮಾತ್ ಮುರವ್ರೆ, ಸೈಡ್ ನಡಿ ಬಾಬೂಜಿ. ತಪ್ಪಾಯ್ತು, ಲಕ್ಷ್ಮಿ ಪಟಾಕಿಲಿ ಬೀಡಿ ಹಚ್ಕೊಳ್ಳೋ ಕಿಲಾಡಿ ನನ್ ಮಕ್ಳು ನಾವು. ನಮ್ಗೆ ಸುರಸುರ್ಬತ್ತಿ ಉರ್ಸಿ ಶೋ ಕೊಡ್ತೀಯ? ಈ ಸಲ ಸೈನ್ಯನೇ ಬರ್ತಿದೆ ಸೆಟ್ಲ್ಮೆಂಟ್ ಮಾಡಕ್ಕೆ. ಏನ್ ಹೊಡಿತೀರೇನ್ರೋ, ಹೊಡಿರು. ನನ್ನ ಎದೆಯಲ್ಲಿ ದುಷ್ಮನಿಗೆಲ್ಲ ಜಾಗ ಇಲ್ಲ ಕಣ್ರೋ, ಒಳಗೆಲ್ಲ ಅವಳೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿ ನೋಡ್ರಿ, ಅದರಲ್ಲಿರೋ ನಶೆ ಏನು ಅಂತ ಗೊತ್ತಾಗತ್ತೆ. ನೀನೇನು ಹರಿಕತೆ ಕೇಳ್ಕೊಂಡು ಚಪ್ಪಳೆ ತಂದ್ಕೊಂಡು ಸುಮ್ನೆ ನೋಡ್ತಾ ನಿಂತಿದ್ದೀನಿ, ರೋಡ್ ತಗದ್ ಬಾರ್ಸೋ. ಗೆಲ್ಲೋದ್ರಲ್ಲೇ ಅವಾಗಲೂ ಖುಷಿ ಸಿಗಲ್ಲ ಕಣೋ, ಕೆಲವೊಂದ್ಸಲ ಸೋತ್ ನೋಡು, ಅದರಲ್ಲೂ ಖುಷಿ ಸಿಗುತ್ತೆ. ನೋಡು, ಈಗ ನಾನು ಅವಳಗ್ ಸೋತಿರೋದಕ್ಕೇನೆ ಜೀವನದಲ್ಲಿ ಖುಷಿಯಾಗಿದ್ದೀನಿ. ಪ್ರಮಾಣದಿಂದ ಲಡಾಯಿಗೆಲ್ಲಕ್ಕಾಗಲ್ಲ, ಸರಿಯಾದ ತಯಾರಿ ಬೇಕು. ನಮ್ ಸ್ಟ್ರೆಂತ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಎದುರಾಳಿಯ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಂಡು ಸ್ಕೆಚ್ ಹಾಕಿ ನುಕ್ಕು ಹೊಡಿಬೇಕು. ಗೋವಿಂದಣ್ಣ, ನಾವೆಲ್ಲ ಅನ್ಕೊಂಡಿರೋ ಅಷ್ಟು ಈಸಿ ಅಸಾಮಿ ಅಲ್ಲ. ದೇವರಾಜ್ ಇನ್ಸಿಡೆಂಟ್ ಆದ್ಮೇಲೆ ಮೈಯೆಲ್ಲ ಕಣ್ಣಾಗಿರ್ತಾನೆ. ಕನಿಷ್ಠ 10 ಹುಡುಗರಾದ್ರೂ ಅವ್ನ ಸುತ್ತಮುತ್ತ ಇರ್ತಾನೆ.
ಹುಷಾರಾಗಿರ್ಬೇಕು ಹೇಳಿದ್ದೀನಿ. ಅವನು ಒಂಟಿಯಾಗಿ ಸಿಗುವ ಒಂದೇ ಒಂದು ಜಾಗ ಅಂದ್ರೆ ವಿಜಯಲಕ್ಷ್ಮಿ ಥಿಯೇಟರ್ ಹಿಂದ್ಗಡೆ ಇರೋ ಬೀದಿಯಲ್ಲಿ ಒಂದು ಮನೆ ಇದೆ. ವಾರದಲ್ಲಿ ಒಂದು ದಿನ ಶುಕ್ರವಾರ ಆ ಮನೆಯ ಟೆರೆಸ್ ಮೇಲೆ ಬಂದು ಅವನು 2 ತಾಸು ರೆಸ್ಟ್ ತಗತಾನೆ. ಪ್ಲಾನ್ ಮಾಡಿ ಹತಾರತ್ ಸಮೇತ ನುಗ್ಗಿದ್ವಿ ಅಂದ್ರೆ ಈಸಿಯಾಗಿ ಪದಾಕ್ಬೋದು ಪಕ್ಕದಲ್ಲಿ. ಇಷ್ಟು ಇನ್ಫಾರ್ಮೇಶನ್ ಸಾಕು, ಫೀಲ್ಡಿಂಗ್ ಮಾಡಿ ಕನ್ಫರ್ಮ್ ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಮಾತು ಕೊಟ್ಟಂಗೆ 50 ಅಡಿ ಹಾರ ತರಿಸಿದ್ದೀನಿ, ನಿಮ್ ಹುಡುಗರು ಹೇಳಿ ಏರ್ಸ್ಬಿಡಿ ಎತ್ಕೊಂಡ್ರು ಹಾರ ಹಾಕಿ ಅಣ್ಣವ್ರಿಗೆ. ಕಶ್ಯಪ ಬ್ರಹ್ಮನ ಮಗ, ನಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ,
ಗೋವಿಂದ ಗೋವಿಂದ. ಹಲೋ ಗೋವಿಂದ ಗೋವಿಂದ. ಚೆನ್ನಾಗಿದ್ಯಾ? ದೇಟ್ ರಾಜ್ಕುಮಾರ್ ತರನೇ ಕಾಣ್ತಿದ್ಯ ಮಗ. ಈ ಬಟ್ಟೆ ನಿನ್ ಮೈ ಮೇಲಿರೋದಕ್ಕೇನೆ ಇದಕ್ಕೊಂದು ಕಳೆ ಬಂತು. ಹಂಗೆಲ್ಲ ಹೇಳ್ಬೇಡಪ್ಪ, ಇದೆಲ್ಲ ಅಣ್ಣವ್ರ ಹಾಕಿರೋ ಭಿಕ್ಷೆ. ನಾವಿನ್ನ ಚಿಕ್ಕವರು, ಬರ್ಲಾ? ಏ ಒಂದ್ ನಿಮಿಷ ತಾಳು, ಇಲ್ಲೊಂದು ಗುಂಡಿನ ಹಾಕೋದನ್ನ ಮರ್ತ್ಬಿಟ್ಟಿದ್ದೀನಿ, ಕೊಡಿಲಿ ಹಾಕೊಡ್ತೀನಿ. ಎಷ್ಟೇ ಕಷ್ಟ ಬಂದ್ರೂ ಆ ಸಿದ್ದಪ್ಪ ಕಾಪಾಡ್ತಾನೆ ಹೋಗಪ್ಪ. ತಗೊಂಬಗ ರೆಡಿನ. ಏನಪ್ಪ ಎಲ್ಲ ರೆಡಿ ತಾನೆ? ನಾನು ಆಗ್ಲೇ ರೆಡಿ ಇದ್ದೀನಿ, ನೀವು ಕರ್ಕೊಂಡ್ ಬಾ. ಮತ್ತೆ ಹಿಂಗ್ ಬಂದ್ಬಿಡ್ತೀನಿ ಅಣ್ಣ. ಎಲ್ಲೂ ಕಾಣಿಸ್ತಾ ಇಲ್ಲ, ಮಿಕ್ಕ ತಪ್ಪಿಸ್ಕೊಂಡ್ಬಿಡ್ತು. ಏ ಎಲ್ಲಿದ್ದಾನೆ ಹೇಳೆ ಗೋವಿಂದ? ಮಾತಲ್ಲ ಹೇಳಿದ್ರೆ ಸಾಕಾಗಲ್ಲ ಅನ್ಸುತ್ತೆ. ಮೆಸೇಜ್ ಕಳಿಸ್ಬೇಕು. ಸುಳ್ಳು
ಓಡ್ಕೊಂಡ್ ಬರ್ಬೇಕಲ್ಲ. ಕಾಫಿ ಹೋಯ್ತೈತೆ, ತಪ್ಪಾಗೋಯ್ತು, ಇರ್ಲಿ ಹೋಗೋಣ. ಸರಿ. ಕಟ್ಟಡ ದುರಂತದಲ್ಲಿ ಈವರೆಗೆ ಒಟ್ಟು 130 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಇನ್ನೂ 100 ಮಂದಿ ಸಿಕ್ಕಿಹಾಕಿಕೊಂಡಿದ್ದು ಅವರನ್ನು ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದೆ. ರಾಜ್ಯದ ಗೃಹ ಮಂತ್ರಿಗಳು ಸ್ವತಃ ಸ್ಥಳದಲ್ಲಿ ಉಪಸ್ಥಿತರಿದ್ದು ತೆರವು ಕಾರ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ಗಾಯಾಳುಗಳು ಇದೇ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಹೌದಾ? ಈ ಕಡೆ ಒಂದು 9 ಮಾಡಿ ಬಂದಿದೆ. ಇಲ್ಲಿ ಜಾಗ ಇಲ್ಲ.
ಡಾಕ್ಟ್ರೆ ಸ್ವಲ್ಪ ನೋಡಿ ಡಾಕ್ಟರ್, ಇಲ್ಲಿ ಬಿಟ್ಕಾಲಿಲ್ಲ, ಬೇರೆ ಆಸ್ಪತ್ರೆಗೆ ಹೋಗಿ. ಏನು ಇದು ಏನಾಯ್ತು ಸಲ್ಮಂಗೆ? ದಯವಿಟ್ಟು ಸಲ್ಮಾನ್ ಉಳಿಸ್ಕೊಡ್ರ. ಸರಿ ಬಾಬಾ, ಕರ್ಕೊಂಬ ಬೇಗ. ಡಾಕ್ಟರ್ ಸ್ವಲ್ಪ ಬೇಗ ಬನ್ನಿ. ಮಲಗಿಸು ಡಾಕ್ಟರ್. ನರ್ಸ್ ಇವರೆಲ್ಲ ಆಚೆ ಕಳಿಸಿ ಹೋಗಿ ಬಾ. ಕೈವಾ ನೀವೆಲ್ಲರೂ ಸ್ವಲ್ಪ ಆಚೆ ಇರಿ, ಹೋಗು. ಏನಾಗಲ್ಲ ಸುಮ್ಮನಿರ. ಸರ್ ಇಲ್ಲೆಲ್ಲ ನಿಂತ್ಕೋಬಾರ್ದು, ಸ್ವಲ್ಪ ಆಚೆ ವೇಟ್ ಮಾಡಿ. ಸ್ಥಿತಿ ತಂದಿದ್ಯಾವನ ಸುಮ್ಮನೆ ಬಿಡಲ್ಲ ಅಣ್ಣ. ನಿನ್ನೆದಲ್ಲಿರೋ ನೋವು ಕಾವು ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಡಲ್ಲ, ಸುಟ್ಟೆ ಸುಡುತ್ತೆ. ಆದರೆ ಅದಕ್ಕಿಂತ ಮೊದಲು ಈ ಕಿಚ್ಚು ಸಲ್ಮಾಳ ಬಾಳಲ್ಲಿ ಬೆಳಕಾಗಬೇಕು. ಇಂಥ ಸಮಯದಲ್ಲೇ ಸಲ್ಮಾನ್ ಜೊತೆ ನಿಲ್ಲಬೇಕು. ಸಲ್ಮಾನ್ 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 ಅಣ್ಣ ಬತ್ತೀನಿರಣ್ಣ. ಕೈವ ಯಾವ ತಪ್ಪು ಮಾಡಿದ್ಲು ಅಂತ ಸಲ್ಮಾನ್ಗೆ ಈ ತರ ಶಿಕ್ಷೆ ಕೊಡ್ತಿದ್ಯ ತಾಯಿ? ಶಿಕ್ಷೆ ಕೊಡೋದಾದ್ರೆ ನನಗೆ ಕೊಡು. ಜಗತ್ತಲ್ಲಿ ಧರ್ಮ ಕರ್ಮನ ಕಾಯಕ್ಕೆ ನೀನಿದ್ಯಾ ಅಂತ ನಂಬಿದ್ದೀನಿ. ತಾಯಿನ ತೂಕಿತ್ಕೊಂಡ್ಬಿಟ್ಟೆ, ಈ ನನ್ನ ಪ್ರೀತಿನಾದ್ರೂ ಉಳಿಸ್ಕೊಡವ, ಅವಳು ಬಿಟ್ಟು ನನ್ನ ಕೈಲಿರಕ್ಕಾಗಲ್ಲ. ಈ ಸಲ ಕರ್ಗಕ್ಕೆ ಅಲಗ್ ಸೇವೆ ಮಾಡೋಕ್ಕೆ ತಿಳಿಸ್ತೀನಿ. ಪ್ರತಿ ವರ್ಷನೂ ಬಂದು ನಿನ್ನ ಸೇವೆ ಮಾಡ್ತೀನಿ ತಾಯಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಸ್ವಯಂ ಸೇವಕರು ರಕ್ಷಣಾ ಕಾರ್ಯದಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ಅಂದೇಳೆ ನಿನ್ನಂಬಿ ಹಾಳಾಗೋದ್ವಿ. ನೀನ್ ಮಾಡಿದ ಎಡವಟ್ಟಿಗೆ ಫುಲ್ ಬಾಟ್ಲ್ ಕುಡಿದ್ರು ಕಿಕ್ಕೆಕ್ತಿರಲ್ಲ. ಅವ್ನ್ ಒಳಗ್ ಹೋಗಿರೋದನ್ನ ನಾನೇ ನೋಡಿದೆ ಪಕ್ಕಾಲಿ. ಅದ್ಯಾವ ಗ್ಯಾಪ್ ಅಲ್ಲಿ ಹೊರಗೆ ಬಂದ? ಇನ್ನೇನ್ ಗ್ಯಾರಂಟಿ, ಗೋವಿಂದನ ವಿಷಯ ಪಸರಾಗಿರುತ್ತೆ, ಇನ್ನು ಏನೇನಾಗುತ್ತ? ಇಟ್ಟಿದ್ದವಾಗೆ ಮೀಟ್ ಬಿಡೋಣ ಕಣ. ಆ ಗೋವಿಂದನಿಗೆ ಮುಹೂರ್ತ ಫಿಕ್ಸ್ ಮಾಡು, ಇಲ್ಲ ಅಂದ್ರೆ ಮುಂದೆ ನಮಗ್ ಕಷ್ಟ ಆಗ್ಬಿಡುತ್ತೆ. ಭೂಬೆ ವರ್ಷಿಗಳ ಯಾವ ಸಿಮೆ ಗಂಡಸ್ರು ನೀವು? ಗೋವಿಂದ ಸಿಗ್ಲಿಲ್ಲ ಅಂದ್ರೆ ಮುಚ್ಕೊಂಡ್ ಬರ್ಬೇಕಾಗಿತ್ತು. ಅದ್ ಬಿಟ್ಟು ಮಾತ್ ಬರ್ದಿರೋ ಹುಡುಗಿ ಮೇಲೆ ನಿಮ್ ಪೌರುಷ ತೋರಿಸ್ಬಿಟ್ಟು ಬಂದಿದ್ದೀರಾ? ಮನ್ಸತ್ವನೇ ಬೇಡವಾ ನಿಮ್ಗೆ? ಏನ್ ಕಂಟ್ಲಾಡ್ಕೊತಿದ್ಯಾ? ಕುಯ್ದು ಬಿಡ್ತೀನಿ. ಕುಯ್ಯಪ್ಪ ಕುಯ್ಯಿ, ಮಾತ್ ಎತ್ತಿದ್ರೆ ಅದೊಂದೇ ತಾನೆ ಬರೋದು ನಿನ್ಗೆ. ತೀಟೆ ತೀರ್ಲಿಲ್ಲ ಅಂದ್ರೆ ತಾಯಿ ಸೆರ್ಗ ಕೈ ಹಾಕಕ್ಕೂ ಏಸಲ. ಲಿಮಿಟ್ ಮೀರ್ ಮಾತಾಡ್ತಾ ಇದೀಯ. ಹೆಣ ಸುಡೋ ಕಟ್ಗೆ ನಾವು ನಮ್ಮವರು ತಮ್ಮವ್ರು ಅಂತೆಲ್ಲ ನೋಡಲ್ಲ. ಹೆಣ ಸುಟ್ಟ ಮೇಲೆ ಕಟ್ಗೆನು ಸುಟ್ಟೋಯ್ತದೆ. ಈ ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ. ನಿಮ್ಮಂತ ಕೆಟ್ಟು ಹುಡುಗಳು ಸಾಹಸ ಮಾಡ್ಬಿಟ್ಟೆ ನೋಡು, ನನಗೆ ಎಕಡ ತಗೊಂಡು ನೋಡಿಬೇಕು. ಹೋಗ್ಲಿ ಬಿಡ, ಆಗದು ಜಿಗ್ದು ರಸ ಇಲ್ದಿರೋ ಅಡಿಕೆನ ಎಷ್ಟೊತ್ತಂತ ಬಾಯ್ಲಿಕ್ಕೆ ಕಳ್ಸೋದು.
ಸಮಾಧಾನ ಮಾಡಿಕೊಳ್ಳಿ ಚಾಚಾ, ನಿಮ್ಮ ದುಃಖ ನಮಗೂ ಅರ್ಥ ಆಗುತ್ತೆ, ನಿಮ್ಮ ದುಃಖದಲ್ಲಿ ನಾವು ಭಾಗಿನೇ. ನೋಡಮ್ಮ, ಈ ಅನಾಹುತ ಹೇಗಾಯ್ತು, ಯಾರು ಮಾಡಿದ್ದು, ಎಲ್ಲ ವಿಷಯನೂ ನನ್ನ ಹತ್ರ ಧೈರ್ಯವಾಗಿ ಹೇಳು. ನಿನಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಮಾತಾಡಮ್ಮ, ನಿನಗೆ ನ್ಯಾಯ ಕೊಡ್ಸಕ್ಕೆ ನಾನಿದ್ದೀನಿ. ಅಲ್ಲ, ಈ ಹುಡುಗಿ ಮಾತಾಡ್ತಾನೆ ಇಲ್ವಲ್ಲ, ಯಾಕೆ? ಸ್ವಲ್ಪ ಇರಿಸಿ ಬೇಟಿ. ಬನು ಇಕಡೆ ಬಮ್ಮ. ಸರ್, ಈ ಹುಡುಗಿ ಈಗಾಗ್ಲೇ ತುಂಬಾ ನೋವಲ್ಲಿದ್ದಾಳೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ ಸರ್? ದಯವಿಟ್ಟು ಅವಳು ಪೂರ್ತಿ ಹುಷಾರಾಗ್ಲಿ, ಆಮೇಲೆ ಏನಿದ್ರು ನಿಮ್ ವಿಚಾರಣೆ ಇಟ್ಕೊಳ್ಳಿ. ರೀ, ನಿಮ್ಗದು ಅರ್ಥ ಆಗತ್ ಬೇಡ್ವಾ? ಸ್ವಲ್ಪ ಹೇಳಿ. ಆಯ್ತಮ್ಮ, ನನ್ಗೆ ಅರ್ಥ ಆಗತ್ತೆ. ಸರ್, ಈ ಹುಡುಗಿ ಸರಿಯಾದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು. ಸರಿ ಸರ್, ನಾನು ಎಫ್ ಐ ಆರ್ ಹಾಕ್ಬೇಕು, ಇಲ್ಲಾಂದ್ರೆ ವಿಚಾರಣೆ ಮಾಡೋಕ್ಕಾಗಲ್ಲ. ದಯವಿಟ್ಟು ತಿಳಿಸಿ. ಬನ್ನಿ ಆನಂದ್. ಸರಿ ಸರ್. ನಾಗಮ್ಮ, ಕೈವಾ ನಿಂತ್ಕೊಳ. ಕೈ ತಪ್ಪಿ ನನ್ನ ಹುಡುಗಿಗೆ ತಾಗಿದೆ. ಅವಳಿಗೆ ಆಸಿಡ್ ಹಾಕವ್ರೆ. ನಿಮ್ಮ ಹುಡುಗರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನಗವ್ರ ಹೆಸರೇಳಿ ಸಾಕು. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವನಿಗೆ ಬುದ್ಧಿ ಹೇಳಿ ಮನಸ್ಸಲ್ಲಿರೋ ಮುಳ್ಳನ್ನ ಕಿತ್ತಾಕ್ದ. ಇಲ್ಲ ಅಂದಿದ್ರೆ ತುಪ್ಪ ತಿಂದು ಬೆಂಕಿ ಹಂಗಾಗಿದ್ದ ಕೈವ ಅವತ್ತು ಯಾರ್ಯಾರನ್ನ ಹತ್ತಿ ಹೊಡೆದು ಬಿಡ್ತಿದ್ದ. ಬರೀ ತಗ್ಗಿ ಬಗ್ಗಿ ನಡೆಯೋ ಹುಡುಗರನ್ನ ನೋಡಿ ನೋಡಿ ಬೇಜಾರಾಗೋಗಿತ್ತು ವಕೀಲ್ರೆ. ಬಹಳ ವರ್ಷಗಳ ನಂತರ ಒಳ್ಳೆ ಕಡಕ್ ಕತ್ತಿನ ನೋಡಿದೆ. ಸರಿಯಾಗಿ ಸಾಣೆ ಹಿಡಿದ್ರೆ ನನ್ನ ಬತ್ತಳಿಕೆಗೆ ಒಳ್ಳೆ ಆಯುಧ ಆಗುತ್ತೆ. ಮಗು, ಇನ್ನು ಮುಂದೆ ನಿನ್ನ ನಿನ್ನ ಕುಟುಂಬದವರ ರಕ್ಷಣೆ ಜವಾಬ್ದಾರಿ ನಂದು. ಭಯ ಪಡಬೇಡ. ಈ ಫೋಟೋದಲ್ಲಿ ನಿನ್ನ ಮೈ ಮುಟ್ಟದವ್ರು ಯಾರಾದ್ರೂ ಇದಾರ ಅಂತ ಧೈರ್ಯವಾಗಿ ಹೇಳು. ಸರಿಯಾಗಿ ಗಮನಿಸಮ್ಮ, ಇವರೆಲ್ಲ ಜೈಲಿಗೆ ಹೋಗಿ ಬಂದಿರೋದು. ಯಾರು ಹೀಗೆ ಇರಲ್ಲ, ವೇಷ ಪೋಷಾಕು ಎಲ್ಲ ಬದಲಾಯಿಸ್ಕೊಂಡು ಓಡಾಡ್ಕೊಂಡಿರ್ತಾರೆ. ಯಾವ್ದಾದ್ರೂ ಗುರ್ತು ಮಚ್ಚೆ ಇಂಥವ್ನ ಗಮನಿಸು. ಗೋವಿಂದಣ್ಣ, ಇವನು ಕಿಡ್ನಾಪ್ ಕೇಸಲ್ಲಿ ಅಂದರಾಗಿದ್ದ. ಈ ಖುಲಾಸೆ ಮಾಡಿಕೊಂಡು ಆಚೆ ಓಡಾಡ್ತೀಯ ಸರ್.
ಇವನು ಇವನ್ ಫ್ರೆಂಡ್ಸ್ ಇಬ್ರು ಸೇರ್ಕೊಂಡು ಗಾಂಧಿ ನಗರದಲ್ಲಿ ಒಂದು ಲೈವ್ ಬ್ಯಾಂಡ್ ನಡೆಸ್ತಿದ್ದಾರೆ ಸರ್. ಅಲ್ಲಿ ರೋಸಿ ಅಂತ ಒಬ್ಳು ಸಿಂಗರ್ ಇದ್ದಾಳೆ, ಅವಳನ್ನ ಹಿಡಿದ್ರೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗತ್ತೆ ಸರ್. ಪಕ್ಕಾಲಿ, ತಂಬು, ಕಲೀನ್ ಮನುಷ್ಯ ರೂಪದಲ್ಲಿರೋ ಮೃಗಗಳವರು. ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಸಣ್ಣ ಪಾಪ ಪ್ರಜ್ಞೆನೂ ಇಲ್ಲ ಅವ್ರಿಗೆ. ಎಲ್ಲಿರ್ತಾರ ಅವರು? ಮತ್ತೆ ಯಾರ ನೀನ? ಅಣ್ಣ, ಪಕಾಲಿ ಅಣ್ಣ ನೋಡ್ಬೇಕಿತ್ತು. ಏನ್ ವಿಷಯ? ಅದೇ ಗಾಡಿ ಪರ್ಮಿಟ್ ವಿಚಾರ. ಹೋಗೋ ಬಾಯ್ಲೆ ಹೋಗೋ. ಸರಿ ಅಣ್ಣ. ಮಗ ಈ ಕಡೆಗೆ ಹಾಕು. ಅಣ್ಣ, ಪಕಾಲಿ ಅಣ್ಣ ಅಂದ್ರೆ ನೀವೇನಾ? ನಾನೇ. ಏನ್ ವಿಷಯ? ಯಾರೋ ನೀನ? ಅಣ್ಣ, ತಿಗಳೂರುಪೇಟೆ ಗೋವಿಂದಣ್ಣನ ಮೇಲೆ ಸ್ಕೆಚ್ ಹಾಕಿದ್ ನೀವೇ ಅಲ್ವಾ? ಆ ಖಜೂರ್ ನನ್ನ ಮಗ ಕಳ್ಸೋದು ನಿನ್ನ. ಆ ನಾಯಿ ಕಳ್ಸಿದ್ದಕ್ಕೆ ಇಲ್ಲಿ ಬಂದು ಮೂಸ್ ನೋಡ್ತಾ ಇದೀಯ. ಹೋಗವನ್ಗೆ ಹೇಳು, ಆವತ್ತಿನ ದಿನ ಅವನ್ ಗೆರೆ ಚೆನ್ನಾಗಿತ್ತು ತಪ್ಪಿಸ್ಕೊಂಡ, ಭಾನುವಾರ ಆದ್ಮೇಲೆ ಮಂಗಳವಾರ ಬಂದೇ ಬರ್ತದೆ ಮರಿ ಹೊಡೆದೇ ಹೊಡಿತೀವಿ ಅಂತ. ಅಲ್ಲ ಅಣ್ಣ, ದುಷ್ಮನ್ ಇದ್ದಿದ್ದು ನಿಮ್ಗೂ ಗೋವಿಂದಣ್ಣನ್ಗೂ. ಆ ಹುಡುಗಿ ಏನ್ ತಪ್ಪು ಮಾಡಿತ್ತಣ್ಣ? ಯಾರು? ಓ, ಅಪ್ಪಿನ ಏನು ಸೆಟಲ್ಮೆಂಟ್ ಮಾಡಕ್ ಬಂದಿದೀಯ? ಬಾಳ್ ಕೊಡ್ಬೇಕಾ? ನಂದೇನು ಸಮಸ್ಯೆ ಇಲ್ಲ, ನನ್ನ ಹೆಂಡ್ರು ಒಪ್ಪುತ್ತೆ, ಅವಳು ಮಾಡ್ಕೋತೀನಿ. ಕೇಳ್ತೀಯಾ? ಏನೇ ನೀವು ಮಾಡಿ ತಪ್ಪು ಅಣ್ಣ. ತಪ್ಪ ಯಾರ ನೀನು? ಸ್ನಾನ ಮಾಡ್ಬೇಕಾದ್ರೆ ಒಂದಷ್ಟು ಕೂದಲು ಉದುರೋತವೆ, ಅದಂಗೆ ಅದ್ರ ಬೆಲೆ ಅಷ್ಟೇ. ಹೌದು, ಅವಳು ನಿಂಗೆ ಏನಾಗ್ಬೇಕು? ಅಕ್ಕನ, ತಂಗಿನ, ಹೆಂಡ್ರ, ಅವಳ ಮತ್ತೊಂದ್ಸಲ ಎತ್ತಾಕ ಬಂದು ನಿಮ್ ಮುಂದೆನೆ ರೇಪ್ ಮಾಡ್ತೀನಿ. ಏನ ಕೇಳ್ಕೊತೀಯ?
ಹುಡುಗನ ಬಂದು ಭೇಟಿಯಾಗ ಕೇಳು. ಆಯ್ತಾ. ಪಕ್ಕಾಲಿಗೆ ಹಚ್ಚಿರೋ ದೀಪ ಆರೋದ್ರ ಒಳಗೆ ಆ ಕೈವು ನೀ ಎಡ ಬೆಳೆಸ್ತೀನಿ. ಮಗ ತೋರಿಸು, ಕೊನೆ ಸಲ ಅಣ್ಣನ ಮಕ್ಕ ನೋಡ್ಬೇಕು. ಮಕ್ಕ ತೋರಿಸು. ಇಲ್ದೇ ಇರೋ ಮುಖನ ಹೆಂಗಣ ತೋರಿಸ್ಲಿ? ಹುಡಿ ಬಿಡಿ ಅಣ್ಣ, ಅಲ್ಲೈತ್ ನೋಡ್ಕೊಳ್ರಣ. ಆ ಥರನೇ ಇಲ್ಲ ಅಣ್ಣ, ಬರೀ ಕೈಯಲ್ಲೇ ಬಗ್ದು ಕುಡ್ಡೆ ಮಾಂಸ ಮಾಡಕ್ಕವ್ರೆ. ನನ್ ಸರ್ವಿಸ್ ಅಲ್ಲೇ ಇದೆ ಮೊದ್ಲು ಇಂಥ ಕೊಲೆ ನೋಡ್ತಾ ಇರೋದು. ನಮ್ ಶತ್ರುಗೂ ಇಂಥ ಸಾವು ಬರ್ಬಾರ್ದಣ. ಧರ್ಮ ದಟ್ ತಪ್ಪಿಸ್ಕೋಬಹುದು, ಕರ್ಮ ದಟ್ ತಪ್ಪಿಸ್ಕೊಳಕಾಯ್ತದ? ಎಪ್ಪಗಟ್ಟಿದ್ದು ಎಷ್ಟು ರಭಸವಾಗಿ ಅರಿತೈತೆ ಅಂತ ಯಾರಿಗೂ ಹೇಳಕ್ಕಾಗಕ್ಕಿಲ್ಲ. ಪಕಾಲಿ ಮರ್ಡರ್ ಆಗಿದ್ದು ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ನಾಗೇನೆ. ಸಾಹೇಬ ನಂಗೆ ಹೇಳ್ಬಿಟ್ಟ, ನೀನು ಕೈವನ್ ಆಕ್ಟಿವಿಟೀಸ್ನ ಅಬ್ಸರ್ವ್ ಮಾಡಬೇಕು, ನಂಗೆ ರಿಪೋರ್ಟ್ ಮಾಡಬೇಕು ಅಂತ. ಅದೇ ನೆವ ಇಟ್ಕೊಂಡು ಸೋಮನ ಅಡ್ಡ ಮುಂದೆನೆ ಒಂದು ಗೋಬಿ ಅಂಗಡಿ ಹಾಕೊಂಡೆ. ಹಣೆ ಬರ ನೋಡಿ, ದಿನೇ ದಿನೇ ಕೋನೈನ್ ಗೋಬಿ ಅಂಗಡಿ ಏರಿಯಾದಲ್ಲೆಲ್ಲ ಫೇಮಸ್ ಆಗೋಯ್ತು. ಜನ ತುಂಬಕೊಳಕ್ ಶುರು ಮಾಡ್ಬಿಟ್ರು. ಇಲಾಖೆಗೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿದ್ದೀನಿ. 40 ವರ್ಷ ಆಯ್ತು, ಇನ್ನು ನಮ್ ಗೋಬಿ ಅಂಗಡಿಗೆ ಒಂದ್ ಇಂಕ್ರನು ಡಿಮಾಂಡ್ ಕಮ್ಮಿ ಆಗಿಲ್ಲ. ಹಂಗೆ ನಡೀತಾನೆ ಅದೇ. ಒಂಬತ್ತೂವರೆ ಆಯ್ತು, ಎಲ್ಲಿ ಈ ಐದ ಬರ್ಲೇ ಇಲ್ವಲ್ಲ ಅಣ್ಣ? ಏನಂತೆ ಗೊತ್ತಾ, ಅಣ್ಣವರು ಗದಯ್ಯ ಹಿಡ್ಕೊಂಡು ಈ ಕಂಬದಲ್ಲಿದ್ದಾನ ಹರಿ, ಈ ಕಂಬದಲ್ಲಿದ್ದಾನ ಹರಿ ಅಂತ ಕೇಳ್ತಿದ್ರೆ ನಮ್ ಪ್ರಹ್ಲಾದ ಎಲ್ಲಾ ಕಡೆನೂ ಇದ್ದಾನೆ ಹರಿ ಅಂತ ಅನ್ಬಿಟ್ಟ ಗದಯ್ಯ ಎಳ್ಕೊಂಡ್ ಕಂಬ ಕಪ್ಪಳಿಸ್ತಿದ್ದಂಗೆನೆ. ಪಕ್ಕದಲ್ಲಿತ್ತಲ್ಲ ಗಂಗಾರಾಮ್ ಬಿಲ್ಡಿಂಗು, ತುಪ್ಪಕ್ಕಂತ ಕಪ್ಪಲ್ಲಿ ಥಿಯೇಟರ್ ಮೇಲೆ ಬಿದ್ದ್ಬಿಡ್ತಂತಳು. ಅಷ್ಟೇ ಅಲ್ಲ ಅಣ್ಣ, ನಮ್ ಕೊಕ್ಕೆ ಕೇಸವನು ಥಿಯೇಟರ್ ಅಲ್ಲೇ ಇದ್ನಂತೆ. ಬಡ್ಡಿ ಮಗ ಸ್ವಲ್ಪ ಎಸ್ಕೇಪ್ ಆಗೋಣ. ಗೋವಿಂದಣ್ಣ, ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟ್ರೆ ಬಾಡಿ ನೋಡಿ ಗಾಬರಿ ಆಗ್ಬಿಟ್ಟವ್ರೆ. ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದಾನೆ ಗೊತ್ತಾ ಇವನ? ಏನ್ ಗೋವಿಂದಣ್ಣ, ಅಲ್ಲ ಅವ್ನು ಏನ್ ಅನ್ಕೊಡಿ ಅವ್ನು ಕೈವ ಅಂತ. ಯಾಕೆ ಟೆನ್ಷನ್ ಮಾಡ್ಕೋತೀರಿ ಸಾಹೇಬ್ರೆ? ಸತ್ತವನು ಸಮಾಜಕ್ಕೆ ಪ್ರಜೆ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ, ಕೆಟ್ಟ ಹುಳ ಅಂತವ್ರು ನಾಲ್ಕು. ಏನಾದ್ರೂ ಇರ್ಲಿ, ತಪ್ಪು ಮಾಡಿದವ್ರಿಗೆ ಲೀಗಲ್ ಆಗಿ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಶಿಕ್ಷೆ ಕೊಡಕ್ ಅವನ್ ಯಾರು ಅಂತ ನಮ್ಮ ಹೈಯರ್ ಆಫೀಸರ್ಸ್ ಏನ್ರಿ ಮಾಡ್ತಿದ್ದೀರ ಅಂತ ಎಕ್ತವ್ರು ನಂಗೆ. ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ಅವನನ್ನ ಸೇಫ್ ಮಾಡೋದಾಗ್ಲಿ ರಕ್ಷಣೆ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಅವನ್ ಇಲ್ಲಿಗೆ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಟೆನ್ಷನ್ ಮಾಡ್ಕೋಬೇಡಿ, ಕುಂತ್ಕೊಳ್ಳಿ, ಚೇರ್ ವರ್ಸು. ಏ ಸಾಹೇಬ್ರಿಗೆ ಕಾಲ್ ಸೂಪ್ ತಗೊಂಬರಿ ಕುಡಿಲಿ. ಅವಲ್ಲ ನನ್ಗೇನು ಬೇಡ, ಕೈವ ಇಲ್ಲಿಗೆ ಬಂದ್ರೆ ಬುದ್ಧಿ ಹೇಳಿ ಸರೆಂಡರ್ ಮಾಡಿಸಿ. ಆಯ್ತು, ಬರ್ತೀನಿ. ಆನಂದ್ ಸರ್, ಗೋವಿಂದಣ್ಣನ ಮೀಟ್ ಮಾಡಕ್ಕೆ ಕೈವ ಬಂದೇ ಬರ್ತಾನೆ. ಅವನ ಮೇಲೆ ಒಂದು ಕಣ್ಣಿಡಿ. ಓಕೆ ಸರ್. ಅರ್ಥ ಆಯ್ತಾ? ಎಸ್ ಸರ್.
ಕೈವಾ 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 ಹೇಯ್ ಕಾಂಪೌಂಡ್ ನಾಲ್ಕು ಕಡೆ ಹೈಟ್ ಮಾಡ್ಸ, ಆಮೇಲೆ ಏನು ಗಾಜು ಗಾಜಾಕ್ಸ, ಆಮೇಲೆ ಇದು ಏನೋ ಗೇಟು ಗೇಟ್ ಬಂದೋಬಸ್ತ್ ಮಾಡ್ಸು. ಗುರ್ತು ಪರಿಚಯ ಇದ್ರೆ ಒಂದು ನಾಯಿನೂ ಒಳಗಡೆ ಬರ್ಕೊಡ್ದು, ಅರ್ಥ ಆಯ್ತಾ? ಹಾ, ಭಯ ಪಟ್ರೆ ಹಗ್ಗನೋ ಹಾವಾ ಕಾಣಿಸ್ಲಿಕ್ಕೆ ಶುರುವಾಗತ್ತೆ ಖಲೀಂ, ಧೈರ್ಯವಾಗಿ ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ನೀತಿ ಹೇಳಕ್ ಬರ್ಬೇಡ, ಇಲ್ಲಿ ಜೀವ ಹೊಡ್ಕಂತ ಐತೆ, ಇಲ್ಲಿ ಪಕ್ಕ 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 ಅಂತ ಎಲ್ಲ ನಿನ್ನಿಂದನೇ ಆಗಿದ್ದು, ತೆಗೆದು ಬರ್ಸಾಕ್ ಬಿಡ್ಬೇಕು ನಿನಗೆ. ಸಲಾಮ್ ಅಲೈಕುಂ ಕಲೀಂ ಬಾಯ್. ಓಕೆ ಬಂದ್ಯಾ, ಬರ 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 ಬರ. ನಿನ್ ಗ್ಯಾಂಗಲ್ಲಿ ಎಷ್ಟು ಜನ ಹುಡುಗರವ್ರು ಹೇಳ ಹೇಳ? ಸುಮಾರು ಒಂದು 15 ಜನ ಹುಡುಗರವ್ರೆ. ಕರ್ಸು, ಫಸ್ಟ್ ಕರ್ಸು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮೊದ್ಲು ಎಲ್ಲರನ್ನು ಕರ್ಸು. ಯಾಕಣ, ಯಾರಾದ್ರೂ ತೆಗಿಬೇಕಾ? ತೆಗಿಯ ಕಲ್ಲ ಕಣಲೆ ದಡ್ಡ ಉಳಿಸ್ಕೊಳಕ್ಕೆ. ನಮ್ ಪಕ್ಕಾಲಿ ಅಣ್ಣ, ಏಯ್ ನೀರ್ ಕೊಡ್ರ. ಗೊತ್ತಾಯ್ತು, ಸತ್ತೋದ್ರಂತೆ. ಸಾವಲ್ಲ ಕಣಲೆ, ಮರಡ್ರು ನಿಮ್ ತಿಳಿದ್ರು ಬೇಟೆ. ಅವನೇ ಯಾವನೋ ಕೈವ ಅಂತೆ. ಬಟ್ಟಿ ಮಗ, ಬಾಡಿನ ಬರಿಗೈಲಿ ಬಗದಾಕ್ಬಿಟ್ಟ ಗುರು. ಕೈವನ ಕೊನೆ ಸಲ ಅಣ್ಣನ್ ಮಕ್ಕ ನೋಡೋಣಂತ್ರಿ, ಮಕ್ಕನ್ ಸಿಗ್ಲಿಲ್ಲ. ನೀನೇ ಆ ಕಣ ಇಷ್ಟೊಂದು ದಿಗ್ಲಾಗ್ತಿದ್ಯಾ? ತಕಾಲಿ ಬಾಬು ಕೊಲ್ಲರಲ್ಲಿ ಹೊಸ ಟೀಮ್ ರೆಡಿ ಮಾಡೋಣ. ಕತ್ತೋರ್ ನಾಕ್ ನನ್ ಮಕ್ಕಳು, ಏಳು ಕರ್ಸ್ಬಿಡ್ತೀನಿ. ಕರ್ಸು 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 ಕರ್ಸು, ಫಸ್ಟ್ ಕರ್ಸು. ಏಯ್ ನೀರ್ ಕೊಡ್ರ, ಅವಾಗ್ಲಿಂದ ಗಂಟು ಒಳಗೆ ಸಾಯ್ತಾ ಇದ್ದೀನಿ. ಯಾರಮ್ಮ ನೀನು? ಹಾ ಮಣಿ, ನಮ್ಮ ಮಣಿ ಕಡೆ ಹುಡುಗನ, ಮಾತಾಡು. ಯಮರಾಜ ತುಂಬಾ ಬೇಜಾರಾಗಿ ಹೋಗ್ತಾನೆ, ನಿನ್ನ ಹೆಂಗ್ ಸಾಯಿಸ್ಲಿ ಅಂತ ನೀನೇ ಹೇಳಣ. ಇನ್ನೊಂದ್ಸಲ ಮಾಡಲ್ಲಣ್ಣ, ಖಾಲಿ ಬಿಡ್ತೀರಣ್ಣ. ಬಿಟ್ಬಿಡೋಣ ಬಿಟ್ಬಿಡೋಣ. ಸಾಯೋನವನು ಸಾಯಿಸೋ ನಾನು, ಯಾವನಾದ್ರೂ ಅಡ್ಡ ಬಂದ್ರೆ. ತಾಯಪ್ಪ ಹೇಳ, ತಾಯಪ್ಪ ಕಾಪಾಡ, ತಾಯಪ್ಪ ಹೇಳು. ಕಲಿಮಣ, ನೀನ್ ಸಾಯಕ್ ಮುಂಚೆ ಒಂದ್ ಕೊನೆ ಆಸೆ ಇದೆ, ಈಡೇರಿಸ್ತೀಯಾ? ಬೇಡಣ. ಮೇಲ್ ಹೋದ್ಮೇಲೆ ಪಕಾಲಿಗೆ ಹೇಳು, ಅವ್ರ ಹೆಂಡತಿ ಮಕ್ಳನ್ನ ಬೀದಿಗೆ ಬರಕ್ಕೆ ಈ ಕೈವ ಬಿಡಲ್ಲ. ಹೆಣ್ಣು ಅಂದ್ರೆ ತಾಯಿ ಸ್ವರೂಪ ಕಂಡ್ರು, ಆಸಿಡ್ ಹಾಕ್ತೀರ, ರೇಪ್ ಮಾಡ್ತೀರ. ಕೈವ ಬಿಡಲ್ಲ ಅಂತ ಗೊತ್ತು, ತುಂಬಾ ಎಳಿಯಕ್ ಹೋಗ್ಬೇಡ, ಬಂದ್ ಕೆಲ್ಸ ಬೇಗ ಮುಗಿಸ್ಬಿಡು. ಅಣ್ಣ
ತಿಮ್ಮಿರ 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 ಬದಿಯಿದು ಪರಮ ಪಾಪಿನ ಸುರರೂಪಿ ದಹನ ಮಾಡು ಕಿಡಿಯಿದು. ತಾಯಪ್ಪ ನನ್ ಮಾಡಿ ತಪ್ಪ, ಎಲ್ಲ ಬೇಗ ಮುಗ್ದೋಯ್ತಲ್ಲ. ತಂಬು ಎಲ್ಲಿ? ತಂಬು ಎಲ್ಲಿ? ಅಣ್ಣ ಪರ್ಫೆಕ್ಟ್ ಬಿಸ್ನೆಸ್, ಅಣ್ಣ ಬಾರೆಂಡ್ ರೆಸ್ಟೋರೆಂಟ್, ಅಣ್ಣ ರೋಜಿದ್ದು ಗೆಸ್ಟ್ ಹೌಸ್ ಐತಲ್ಲಣ್ಣ ಲಿಟಿಗೇಷನ್ದು, ಅದನ್ನು ಬರ್ಕೊಟ್ಬಿಡ್ತೀನಣ್ಣ. ಅಣ್ಣ ಅಣ್ಣ ಕಾಲಿಗೆ ಬಿದ್ದು ತಮ್ಮಯ್ಯ ಅಂತೀನಣ್ಣ, ಆ ಕೈ ವೈದ ಕಾಪಾಡಿ ಅಣ್ಣ. ಯಾರು ಒಳಗ್ ಬಿಟ್ಟಿದ್ದು ಈ ವೇಟ್ಲೆಸ್ ಕ್ಯಾಂಡಿಡೇಟ್ನ? ನಡಿಯೋ ಆಚೆ ಬಿಡ್ತೀನಿ. ಕಸ ಆದ್ರು ಈ ಮಟ್ಟು ಕುಚ್ಚೆ ಉಹಿಸಿದಾನೆ ಅಂದ್ರೆ ಸರಿಯಾದ ಜಾಕಿನೇ ಕಣ್ರಿ. ಆ ಕೈವ ಕಾಂಟ್ಯಾಕ್ಟ್ ಮಾಡಿ, ನೂರ್ ಬೀದಿ ನಾಯಿಗೆ ಮಾಂಸ ಹಾಕೋ ಬದಲು ಒಂದು ಹುಲಿನ ಸಾಕೋದು ಬುದ್ಧಿವಂತಿಕೆ. ನಾನು ನೋಡ್ಕೊಟ್ಟಿನಿ. ನಿಂದು ಗಾಂಚಲ್ಲಿ ಜಾಸ್ತಿ ಆಯ್ತು, ಇಲ್ಲಿ ವ್ಯಾಪಾರ ಮಾಡಬೇಕು ಅಂದ್ರೆ ನಾವ್ ಹೇಳ್ದಂಗ್ ಕೇಳ್ಬೇಕು. ಏ ಒಂದ್ ಕಡೆ ಒಂದ್ ಕಣ್ ಮಾಡ್ಗೋ. ಇನ್ಸ್ಪೆಕ್ಟರ್ ರೈಟ್ ಅಂತಾನೆ ಅವನು. ನಮ್ ಕಾಟನ್ಪೇಟೆ ಸ್ಟೇಷನ್ ಪಿಸಿ ವಸ್ತು ಟ್ರಾನ್ಸ್ಫರ್ ಆಗಿದ್ನಲ್ಲ ಅಣ್ಣ. ಸರ್ ನಿಮ್ ಕೈ ಮುಗಿತೀನಿ ಸರ್, ನನ್ನ ಅರೆಸ್ಟ್ ಮಾಡಿ ಸರ್. ಯಾಕೆ ಸರ್? ಆ ಹುಡುಗಿನ ರೇಪ್ ಮಾಡಿದ್ ನಾನೇ ಸರ್, ನಾನೇ ಅಪ್ರೂವರ್ ಆಗ್ತೀನಿ, ನನ್ನ ಅರೆಸ್ಟ್ ಮಾಡಿ ಸರ್. ಕಂಪ್ಲೇಂಟ್ ಇಲ್ಲದೆ ಅರೆಸ್ಟ್ ಮಾಡಕ್ಕಾಗಲ್ಲ ರೀ, ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ ಸರ್. ಯಾವ್ದಾದ್ರು ಒಂದು ಪಿಟಿ ಕೇಸಲ್ಲ ಬುಕ್ ಮಾಡಿ ಸರ್. ಸರ್ ನಾನು ಆಚೆ ಕಡೆ ಹೋದ್ರೆ ಆ ಕೈವ ನನ್ನ ಬಿಡಲ್ಲ ಸರ್, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಸರ್. ಎಷ್ಟು ಕೊಡ್ತೀಯ ಕೇಳಿ ಸರ್? ಎಷ್ಟು ಬೇಕಾದ್ರೂ ದುಡ್ಡು, ಬಂಗಾರ ಅಷ್ಟೇ. ಯಾಕೆ ಮೂಗ್ಬಟ್ಟು? ಬೆಂಗಳೂರಿಂದ ಮುಂಬೈವರೆಗೂ ನನ್ನ ಕನೆಕ್ಷನ್ ಐತೆ. ರಂಬೆ, ಊರ್ವಶಿ, ಮೇನಕ್ಕಿ ಯಾರನ್ನ ಬೇಕಾದ್ರೂ ಕರೆಸ್ತೀನಿ ಹೇಳಿ ಸರ್. ರಂಬೆ, ಊರ್ವಶಿ, ಮೇನಕ್ಕೆ ಏನೋ ಬೇಡ, ನೀನೇ ಬೆತ್ತಲಾಗಿ ಕಾಟನ್ಪೇಟೆ ಸರ್ಕಲ್ ಅಲ್ಲಿ ನಿಂತ್ಕೊ ಸರ್. ನಮ್ಮ ಪೊಲೀಸ್ ನಾಯಿಗಳು ಚೆನ್ನಾಗಿ ಹಸ್ತಿವೆ, ಅವು ರುಚಿ ನೋಡ್ರಿ. ಆಸಿಡ್ ಅಟ್ಯಾಕ್ ಮಾಡೋಷ್ಟು ಕೋಪ ಅಲ್ವ ನಿನಗೆ? ಶಮ್ನಾಥ್ ಕಾಪಿ. ಆಫ್ಟರ್ 25 ಡೇಸ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಗಂಗಾರಾಮ್ ಬಿಳಿ ಗೂಡರ್ ಮಗನ್ ಬಾಡಿ ಸಿಕ್ಕಿದೆ, ಅದು ಅವರೇನಾ ಅಲ್ವಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಫಾರೆನ್ಸಿಕ್ ಸ್ಟಾಫ್ ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ನಿಮ್ಮ ಪಿಸಿಗಳನ್ನ ಅಟೆಂಡ್ ಮಾಡೋದಕ್ಕೆ ಹೇಳಿ. ಕಾಪಿ ಸರ್, ನಾನೇ ಬರ್ತಾ ಇದ್ದೀನಿ. ಏಯ್ ಎದ್ದು ಹೋಗ್ತಾ ಇರ್ಬೇಕು ಸರ್. ನಾನು ಹೇಳೋದಿನ ಅರ್ಥ ಮಾಡ್ಕೊಳ್ಳಿ ಸರ್, ಸರ್ ಪ್ಲೀಸ್ ಸರ್. ತೋರಿಸ್ತಿಲ್ಲ, ನನ್ನ ಕಾಪಾಡು ಕಾಪಾಡು. ಗಂಡಸ್ತನ ತೋರ್ಸೋದು ಮಂಚಿನ ಮೇಲಲ್ಲ, ಯುದ್ಧ ಭೂಮಿಲಿ. ಸಾವಂತ ಕೂಡಲೇ ತೊಡೆ ಸಂದಿಲ್ ನಡ್ಕ ಬಂದ್ಬಿಡ್ತಾ ನಿನ್ಗೆ. ಪ್ರೀತ್ಸೋ ಹುಡುಗಿ ಮೈ ಮುಟ್ಟಿದ್ದಕ್ಕೆ ಸೇತ್ ತೀರ್ಸಕ್ ನಿಂತವನಲ್ಲ ಕೈವ, ಅವನು ಕಣೋ ನಿಜವಾದ ಗಂಡ್ಸು, ನಿನ್ ಕಾಂಡು. ನನ್ನ ಕಾಂಡು ಅಂತೀಯ ಇಳ್ಸೋ ಕೈನ? ಹೆಂಗ್ಸ್ ಮುಂದೆ ಜಬರ್ದಸ್ತ್ ಮಾಡ, ಇದು ಗಂಡಸ್ರು ಬಂದೋಗ ಜಾಗ. ನಿನ್ನಂತ ಗಾಂಡು ನೆರಳು ನನ್ನ ಮನೆ ಮೇಲೆ ಬೀಳ್ಬಾರ್ದು. ನಡೆಯೋ ನಡೆಯೋ. ಓ
ಪೊಲೀಸ್ನವರು ನಿನ್ನ ಸುಮ್ಮನೆ ಬಿಡಲ್ಲ. ರಾತ್ರಿ ಗಾಡಿ ಕಳಿಸ್ತೀನಿ ಹೊಸಕೋಟೆಗೆ ಹೊರಟ್ಬಿಡು. ಅಲ್ಲಿ ನಮ್ಮ ಹುಡುಗರು ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ. ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸಲ್ಮಾನ ಅಲ್ಲಿ ಕಳಿಸ್ತೀನಿ. ಅಲ್ಲಿಗೆ ಸೇವೆ ಮಾಡಬೇಕು ಅಂತ ಅರ್ಕೆ ಕಟ್ಕೊಂಡಿದ್ದೀನಿ ಅಣ್ಣ, ನಾಳೆ ಉಳ್ಮೆ ಇದೆ. ಆಯ್ತು, ನಾನೇ ಪಸೇರ್ ಕಾಯ್ತೀನಿ, ಅರ್ಕೆ ತೀರಿಸಿ ಹೊರಟ್ಬಿಡು. ತಿಂದುಪ್ಪು ದೇಹದಲ್ಲಿ ಕರಗಿ ಬೆವರಾಗಿ ನಿಮ್ಗಳ ಎದೆ ಮೇಲೆ ಸುರಿದಿದ್ದೀನಿ, ಋಣ ಅಂತ ಋಣ. ನೋಡ್ ತಂಬು, ನಿನ್ನ ಹತ್ರ ಮೂರ್ ದಾರಿ ಇದೆ. ಮೊದಲನೇದು ಸುಮ್ಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡು. ಬ್ಯಾಡ, ಒಂದ್ ನಾಲ್ಕು ದಿವಸ ಅವನ್ ಕೈಗೆ ಸಿಗದೆ ಇರೋಂಗ್ ಊರ್ ಬಿಟ್ಟು ದೇಶಾಂತರ ಹೊಂಟೋಗ್ಬಿಡು. ಮಾಡಿರೋ ಆಸ್ತಿ ಪಾಸ್ತಿನೆಲ್ಲ ಏನೋ ಮಾಡೋದು, ಆಪತ್ತಿಗೆ ಆಗದೆ ಇರೋ ದುಡ್ಡು ಕಟ್ಕೊಂಡು ಏನೋ ಮಾಡ್ತೀಯ ತಂಬು. ಕೊನೆಯದಾಗಿ ಒಂದು ದಾರಿ ಇದೆ. ಕೋಲಾರ ಕಡೆಯಿಂದ ತಕಾಲಿ ಬಾಬು ಹುಡುಗರು ಬಂದಿದ್ದಾರೆ, ನಾನ್ ಡೀಲ್ ಮಾಡಿಸ್ತೀನಿ. ಒಂದ್ ಚಾನ್ಸ್ ತಗೋ, ಅಟ್ಯಾಕ್ ಮಾಡು. ಅವನ್ ಸತ್ರೆ ನೀನ್ ಬದುಕ್ತೀಯ. ಅಕಸ್ಮಾತ್ ಅವನ್ ಬದುಕ್ಬಿಟ್ರೆ ಕಾರಣಕ್ಕೂ ಮೈಲಿಗೆ ಆಗಂಗಿಲ್ಲ.
ಗೋವಿಂದ 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 ಪರವಾಗಿಲ್ಲ ಕಣೋ ತಮ್ಮಣ್ಣ, ಎಂತ ಒಳ್ಳೆ ಸುದ್ದಿ ಕೊಟ್ಟಿದ್ದೀನಿ. ನನಗೇನ್ ಬಹುಮಾನ ಇಲ್ವಾ? ಲೇ ಪಾಂಡು, ನೀನ್ ಕೊಟ್ಟಿದ್ದು ಒಳ್ಳೆ ಸುದ್ದಿ ಅಲ್ಲ ಕಣೋ, ವರ ಬಂಗಾರ ತಗೋ, ಬುಲೆಟ್ ಕಣೋ ನೀನೇ ಇಟ್ಕೋ, ಮಜಾ ಮಾಡು ಪಾಂಡು. ಐ ಆಮ್ ಕಮಿಂಗ್. ಅವನು ಒಳಗ ಹೋಗವನೆ, ಸೋತಿದ್ದಾನೆ, ಸತ್ತಿಲ್ಲ. ನಿನ್ ಸಾವು ಮನ್ನಾ ಆಗಿಲ್ಲ, ಮುಂದಕ್ಕೆ ಹೋಗದೆ. ಆದಷ್ಟು ಬೇಗ ಬೆಂಗಳೂರಲ್ಲಿರೋ ನಿನ್ ಹೆಜ್ಜೆ ಗುರುತುಗಳನ್ನೆಲ್ಲ ಅಳಿಸಿ ಬಾಂಬೆಗೆ ಹೋಗಿ ಸೆಟ್ಲ್ ಆಗು. ಸ್ವಲ್ಪ ಹೊತ್ತು ಖುಷಿಯಾಗಿರಕ್ ಬಿಡಲ್ಲ, ಅದಕ್ಕೂ ಕಲ್ಲಾಗ್ತಾನೆ. ನೀನು ಅಪಶಕುನ ನೋಡಿದ್ರೇನು ಸತ್ಯನೇ ಹೇಳಿದೀಯ. ಎಲ್ಲ ರೆಡಿ ಮಾಡ್ಕೋ. ನಾನು ಅಕ್ಕ ತಂಗಿರ ಜೊತೆ ಬಿಡದವನು. ಆ ಹುಡುಗಿಗಾದ ಅನ್ಯಾಯಕ್ಕೆ ನನಗೂ ನೋವಿದೆ. ಆದ್ರೆ ತಡ್ಕೋಬೇಕು. ನಮ್ಮ ದೇಶದ ಸಂವಿಧಾನಕ್ಕೆ, ಕಾನೂನಿಗೆ ಮರ್ಯಾದೆ ಕೊಟ್ಟು ನ್ಯಾಯಕ್ಕೆ ಕಾಯಬೇಕು. ತಪ್ಪಾಗ್ಬಿಟ್ಟೆ ಕೈವ. ನಮ್ ತಾಯಿ ಮಾತ್ ಬರದೇ ಇರ್ಬೋದು ಸರ್, ಆದ್ರೆ ಹೆಣ್ಮಕ್ಳು ಗೌರವ ಕೊಡೋದನ್ನ ಹೇಳ್ಕೊಟ್ಟಿದ್ದಾಳೆ. ಸಲ್ಮಾನ ನನ್ನ ತಾಯಿಯಷ್ಟೇ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಅವಳನ್ನ ಮುಟ್ಟದವ್ರನ್ನ ಯಾರನ್ನೂ ಬಿಡಲ್ಲ. ಈ ಗೋಡೆ ಸರಳು ಎಲ್ಲ ಯಾವುದು ನನ್ನ ತಡೆಯಲ್ಲ. ಏನ್ ಚಾಲೆಂಜ್ ಮಾಡ್ತಾ ಇದೀಯಾ? ಇಲ್ಲ ಸರ್, ಅವಳ ಪ್ರೀತಿ ಮುಂದೆ ಇದೆಲ್ಲ ತುಂಬಾ ಚಿಕ್ಕದು ಅಂದೆ ಅಷ್ಟೇ. ತಿಮ್ಮಯ್ಯ ಅದೇ ನೋಡ್ರಿ. ಸರಿ ಸರ್. ಆಗಲ್ಲ ಅಂದ್ರೆ ಹೊಡೆದಾಗ ನೋಡು. ಯಾರು ನೀವು? ಅಡ್ಬಿತ್ತೆ ಏನು ಮಾಮ್ಮ ಇದು? ಕೊತ್ತಂಬರಿ ಸೀಡ್ ಬೆಳೆದ ಬೆಳೆದೈತಲ್ಲ, ಯಾವ ಗೊಬ್ಬರ ಹಾಕ್ತಿಯಾ? ಪ್ರತಿದಿನ ಉಡ್ದೆಣ್ಣೆಲಿ ಮಸಾಜ್ ಮಾಡ್ತೀಯಾ? ಪಾಂಡು, ನಿನ್ನ ಅಪ್ಪನ್ ಗುಟ್ಟಿದ್ರೆ, ನಿನ್ ತಾಕತ್ತಿದ್ರೆ ಹೊಡ್ದಾಕು ಅಂತ ಪಾಂಡು ಹೇಳ್ದ ಮಾಮ. ತಪ್ಪಾಯ್ತಮ್ಮ. ಪೊಲೀಸ್ ಸ್ಟೇಷನ್ ಏನ್ ಆಟದ ಮೈದಾನ ಅಂತ ತಿಳ್ಕೊಡ್ರಿ ನೀವು. ತಿಮ್ಮಯ್ಯ, ಈ ಕುಡ್ದಿರೋ ನನ್ನ ಮಕ್ಳಿಗೆ ನಶೆ ಇಳಿಯೋವರೆಗೂ ಲಾಕಪ್ಪನಾಗ ಬಾರ್ಸ್ರಿ. ಜಿಗಿರಿಬಿಲ್ಲೆ ಆಟ ಆಡ್ತೀರಾ? ಬಾಂಬೆ ಕಟ್ ಹಾಕಿ ಏರೋಪ್ಲೇನ್ ನಿಮ್ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ, ನಾನೇ ತಾಳಿ ಕಟ್ಟೋದು. ರೆಸ್ಪೆಕ್ಟ್, ನಿಮ್ ಹಳ್ಳಿ ಆಗೋನು ಮಾಮ. ಇಲ್ ನೋಡ್ರ, ನಮ್ ದುಶ್ಮನ್ ಕೈವಾರ್ ಕಟ್ಟದ ಬಂಡೆ. ನನಗ ಅವತ್ತೇ ಅನಿಸ್ತಿತ್ತು ಕಣ್ರು, ಒಂದಲ್ಲ ಒಂದ್ ದಿವ್ಸ ಈ ಶಿಷ್ಯಲ್ಲಿ ಬಂದೇ ಬರ್ತಾನೆ ಅಂತ. ಮಜ್ಜ, ನಾವಿಲ್ಲಿ ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ. ನೀನ್ ಇವತ್ತು ಬಂದಿದ್ಯಾ, ಇನ್ ಯಾವತ್ತು ಹೋಗಲ್ಲ. ಅವಳು ಯಾವಳ ನಿಮ್ ಹುಡುಗಿ? ಸಿಗಲ್ಲ, ಬಿಟ್ಬಿಡು, ಮರ್ತ್ಬಿಡು. ಬಾಯ್ ಮುಚ್ಚ್ರೋ,
ಲಾಟಿ ತಗೊಂಡು ಬಟ್ಟೆ ಸುರು ಕೊಡ್ತೀನಿ ಬಾಯಿಗೆ. ತಪ್ಪಾಯ್ತು ತಪ್ಪಾಯ್ತು. ಕನ್ವರ್ಟ್ ಮಾಡಿ ನನ್ನ ಪಾಲ್ದು ಇಟ್ಕೊಂಡು ಉಳ್ದಿದ್ನ ಬ್ರೀಫ್ ಕೇಸ್ ಅಲ್ಲಿ ಇಟ್ಟಿದ್ರು. ಗಾಡಿ ಫುಲ್ ಟ್ಯಾಂಕ್ ಇದೆ. ಬಾಂಬೆಗೆ ಹೋದ ಕೂಡಲೇ ಶಕೀಲ್ನ ಮೀಟ್ ಆಗು, ಅವ್ನು ನಿಂಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ನಿನ್ನ ಒಂದು ಹೆಜ್ಜೆ ಗುರುತು ಇಲ್ಲಿ ಉಳಿದೇ ಇರೋ ಹಾಗೆ ಎಲ್ಲ ನಾಶ ಮಾಡಿದ್ದಾನೆ. ಇಲ್ಲ ತಾಯಪ್ಪ, ಇನ್ನೂ ಎರಡು ಹೆಜ್ಜೆ ಗುರುತುಗಳು ಬಾಕಿ ಐತೆ. ಯಾವುದು? ಆ ರೋಸಿನನ್ನ ಕಾಂಡು ಅಂತ ಬೈದವಳೆ, ಅವಳು ಜೀವಂತವಾಗಿರೋವರೆಗೂ ನಾನು ಜೀವನ ಪೂರ್ತಿ ಸಂಡಿನ ತರ ಬದುಕಬೇಕಾಗುತ್ತೆ. ಸರಿ, ಇನ್ನೊಂದು ಗುಟ್ಟು ಗುತ್ತಾಗೆ ಉಳಿಬೇಕು ಅಂದ್ರೆ ಗೂಡ ಚರಿಸಬೇಕು. ಇನ್ನು ಮುಂದೆ ನಾನು ಎಲ್ಲೆಲ್ಲಿ ಓಡಾಡ್ತೀನಿ, ಏನ್ ಮಾಡ್ತೀನಿ ಅಂತ ನಾನು ಉಸಿರಾಡ ಗಾಳಿಗೂ ಕಷ್ಟಬಾರ್ದು. ನನ್ನ ಹತ್ರ ನಡೆಸ್ತಾನೆ. ಸರ್, ಆಗಲ್ಲ ಸರ್. ಪೊಲೀಸ್ ಅಂದ್ರೆ ಅವ್ರಿಗೆ ನಯ ಪೈಸದ ಬೆಲೆ ಇಲ್ಲ. ನಮ್ಮ ಪೊಲೀಸ್ ಜಿಪಿ ಕಲ್ಲು ಹೊಡೆದು ಪಾಟಲ್ಲ ಹೊಡೆದಾಕಿದ್ದಾರೆ. ಹೀಗೆ ಬಿಟ್ರೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಇಡ್ತಾರೆ. ಅಂತ ಪ್ರಚಂಡರಲ್ಲ ಅವರು. ಹೆಂಡಾಕ್ ಕುಡ್ದಾಗ ಕೋತಿಗಳ ಆಡ್ದಂಗೆ ಆಡ್ತಾರೆ ಅಷ್ಟೇ. ಮಾಡಿ ತಪ್ಪಾಯ್ತು ಅಂತ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರನ್ನೆಲ್ಲ ಬಿಟ್ಬಿಡಿ. ಅದೇನು ಡ್ಯಾಮೇಜ್ ಆಗಿದೆಯೋ ಅದನ್ನ ನಾನು ಕೊಡ್ತೀನಿ. ಅನಂತ್ ಸರ್, ಕಳಿಸಿ ಅವ್ರನ್ನ. ಸರಿ ಸರ್. ಸ್ಟೇಷನ್ ನನ್ನೇ ಗಾಂಡು ಅಂತೀಯ, ನಿನ್ನನ್ನು ಅಷ್ಟು ಸುಲಭವಾಗಿ ಸಾಯಿಸಲ್ಲ ಕಣೆ. ಡಿಸೈನ್ ಡಿಸೈನ್ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ಏ ಅದು ಬಿಡು, ನಾನು ಹೇಳ್ದಂಗೆ ಹೇಳು. ತಪ್ಪಾಯ್ತು ತಮ್ಮು ಬಾಸ್, ತಪ್ಪಾಯ್ತು ತಂಬು ಬಾಸ್. ನೀವೇ ನಿಜವಾದ ಗಂಡ್ಸು, ನೀವೇ ನಿಜವಾದ ಗಂಡ್ಸು. ಬಾ ಬಾ, ಬಂದು ಬಂದು ಮಂಚದ ಮೇಲೆ ತೃಪ್ತಿ ಪಡಿಸ್ತೀನಿ. ಹೇಳ ಹೇಳ, ಬಿಡಲ್ಲ ಇವತ್ತು. ಅಯ್ಯ ನಿನ್ನ ಚಮಸ್ಬಿಡು.
ಕಾಲು ಬಿದ್ದು ಕ್ಷಮೆ ಕೇಳೋದಿ ತಪ್ಪಾಗೋಯ್ತು ಕ್ಷಮಿಸ್ಬಿಡು ಅಪ್ರೂವರ್ ಆಗ್ಬಿಡ್ತೀನಿ ಜೈಲಿಗೆ ಹೋಗ್ತೀನಿ ಕೆಲ್ಸಕ್ಕೆ ಆಗುತ್ತೆ ಆಗ್ಲಿ ಆಗ್ಲಿ ನನ್ನ ಕ್ಷಮಿಸ್ಬಿಡು ಅಷ್ಟು ಸುಖವಾಗಿ ಸಾಯ ಅಷ್ಟು ಪುಣ್ಯ ಮಾಡಿಲ್ಲ ನೀನು ಸುಲಭವಾಗಿ ಸತ್ಬಿಟ್ರೆ ನಿನ್ ಸಾವಿಗೆ ಅವಮಾನ ಒಂದ್ ಆಪ್ತಿ ಹೇಳು ಮಮ್ಮ ಇವ್ರಿ ಬಂದ ಇಲ್ಲಿ ಕೈವಾ ಇಲ್ಲಿ ನಮಸ್ಕಾರ ಸರ್ ರಾತ್ರಿ ಕೈವ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಇಷ್ಟೊತ್ತಿಗಾಗಲೇ ಮೂರನೇ ಹೆಣ ಬಿದ್ದಿರುತ್ತೆ ಬಾ ಸರಿ ಅಣ್ಣ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ತೀರ್ಪನ್ನು ನೀಡಲಾಗುವುದು ಅಲ್ಲಿಯವರೆಗೆ ಈ ಆರೋಪಿಯನ್ನು ಕಾಟನ್ ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಶ್ಯಾಮನಾಥ್ ಅವರು ತಮ್ಮ ವಶಕ್ಕೆ ಪಡೆದು ತಕ್ಷಣವೇ ಈತನನ್ನ ಕಾರಾಗೃಹಕ್ಕೆ ಸ್ಥಳಾಂತರಿಸುವುದು ಕಷ್ಟ ಕೊಟ್ರು ನಾನು ತೊಡ್ಕೊಂತೀನಿ ಆದ್ರೆ ನಾನು ಮಾಡಿರೋದು ನನ್ಗೆ ಸಮಾಧಾನ ಇದೆ ಸಲ್ಮಾ ಸಲ್ಮಾ ನಾನು ಯಾವತ್ತು ಬರ್ತೀನೋ ಗೊತ್ತಿಲ್ಲ ಆದ್ರೆ ಈ ಉಸಿರಿರೋದೆ ನಿನಗೋಸ್ಕರ ನಿನ್ ಬಿಟ್ಟು ನನ್ಗೆ ಬೇರೆ ಯಾರೂ ಇಲ್ಲ ಹ್ಮ್
ಪ್ರೀತಿ ತೆವಲಲ್ಲ, ಎಂಡ ಕುಡ್ದು ಗುಂಡೆ ದಬಾಕಿ ಹೋಗ್ಬಿಡಕ್ಕೆ ಯುಗ ಆಗ್ಲಿ ವರ್ಷ ಆಗ್ಲಿ ಕಾಯ್ತದೆ ಜೀವ. ಕೈವ ಯಜಮಾನ್ರು ಹೇಳಿದ್ದಾರೆ ಹೂ ಎಟ್ಟಿದಂಗೆ ಬೇಳ್ತಿರ್ತಾರೆ. ಕೈ ತುಂಬ ಕಾಸು ಇರೋದಕ್ಕೆ ಮನೆ, ಓಡಾಡೋದಕ್ಕೆ ಬುಲೆಟ್ಟು, ಲೈಫ್ ಸೆಟ್ಲು, ಬ್ಯಾಕ್ ಸಪೋರ್ಟ್ ಇಲ್ದಲೇ ನಮ್ಮ ಫೀಲ್ಡಲ್ಲಿ ಬೆಳೆಯೋದು ಕಷ್ಟ. ಒಂದ್ಸತಿ ಬಂದು ಯಜಮಾನ್ರನ್ನ ಭೇಟಿಯಾಗು. ಕೈವನ್ಗೆ ಪ್ರಚಾರದ ಆಸೆ ಇದ್ದಿದ್ದರೆ ನಾವತ್ತು ಭೂಗತ ಲೋಕದ ಆಮಿಷಕ್ಕೊಳಗಾಗಿ ಬೀದಿ ಹೆಣ ಆಗ್ಬಿಡ್ತಾ ಇದ್ದ. ಐ ವಿಟ್ನೆಸ್ಗಳನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು. ನೀವು ಮನಸ್ಸು ಮಾಡಿದ್ರೆ ಸಾಹೇಬ್ರೆ ಆ ಮಕ್ಕಳ ಭವಿಷ್ಯ ಹಾಳಾಗಲ್ಲ. ಸತ್ತವನು ಮಹಾತ್ಮ ಅಲ್ಲ, ಸಾಯಿಸ್ದವನು ಗೋಡ್ಸೇನು ಅಲ್ಲ. ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ, ಸತ್ಯ ಅಲ್ಲ. ಕಟಕಟೆಯಲ್ಲಿ ನಿಂತ್ಕೊಂಡು ಬಾಯಿ ಬಿಟ್ರೆ ಬಲಗಾಲು ಹೋಗಿದೆ, ಎಡಗಾಲು. ನೀನು ನನ್ನ ತಂಗಿ ಇದ್ದ ಹಾಗೆ ಈ ಮಗುವಿನ ಭವಿಷ್ಯ ನಿನ್ನ ಬದುಕು, ಇದೆರಡರ ಬಗ್ಗೆನು ಯೋಚನೆ ಬೇಡ. ನಾವಿದ್ದೀವಿ. ನಿನ್ನ ಗಂಡ ಹೆಣ್ಮಗಳು ಮೈ ಮುಟ್ಟದೆ ಹೋಗಿದ್ದಿದ್ರೆ ಕೈವ ನಿಮ್ಮ ತಂಟೆಗೆ ಬರ್ತಿರ್ಲಿಲ್ಲ. ಕೈವ ಮತ್ತೆ ಸಲ್ಮಾ ಬಾಳಿ ಬದುಕಬೇಕಾದವರು. ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕು. ಮೊಕದ್ದಮೆಯ ವಾದ ವಿವಾದಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಈ ಕೈವನೇ ತಂಬು, ಖಲೀಲ್ ಮತ್ತು ಪಕಾಲಿಯನ್ನು ಕೊಲೆಗೈದಿದ್ದಾನೆ ಎಂಬುದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಇಲ್ಲವಾದ್ದರಿಂದ ನ್ಯಾಯಾಲಯವು ಕೈವನನ್ನು ನಿರ್ದೋಷಿ ಎಂದು ಪರಿಗಣಿಸಿ ಬಿಡುಗಡೆಗೆ ಆದೇಶಿಸುತ್ತದೆ. ಬಂತಲ್ಲ ಕಾರು, ಮಗ ಆ ಪಾರ್ಸೆಲ್ ತಗೋಬರು. ತಗಳಪ್ಪ ಪಾರ್ಸೆಲ್ಲು. ಎಲ್ಲಿ? ನಾಲ್ಕು ದಿನದಿಂದ ಕಾಣಿಸ್ಲೇ ಇಲ್ಲ. ಮೊಮ್ಮಗನ್ ಮುಡಿ ಕೊಡಕ್ಕೆ ತೃಪ್ತಿಗೆ ಹೋಗಿದೆ ಕೊನೆಯ. ತಗ. ಸ್ವಂತ ಮಗ್ಗ ಮಡಿಕೊಂಡು ಇವತ್ತಿಗೂ ಬದುಕ್ತಾವನೆ ಕೈವ. ಸ್ವಂತ ಹೊಟ್ಟೆ ಲುಟ್ಟಿದ ಮಕ್ಕಳಿಗೆನೆ ಕೈವ ಅವನ ಜೀವನದ ಕತೆ ಹೇಳಲಿಲ್ಲ. ಸಲ್ಮಾ, ಕೈವ ಇಬ್ಬರದು ಒಂದೇ ಉದ್ದೇಶ, ಪ್ರೀತ್ಸವ್ರೆ ಜೊತೆಗೆ ಬದುಕಬೇಕು. ಪ್ರೀತಿ ಮಾಡೋ ತೊಡ್ದಲ್ಲ, ಕೊನೆಗಂಟ ಆ ಪ್ರೀತಿನ ಕಾಪಾಡ್ಕೋಬೇಕು ಅಷ್ಟೇ.